ಓಂ ಶಾಂತಿ. ಇವತ್ತಿನ ರಾಜಯೋಗದ ಸೆಷನ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತು ನಾವು ರಾಜಯೋಗವನ್ನು ಯಾವ ರೀತಿ ಅಭ್ಯಾಸ ಮಾಡೋದು, ಯೋಗದ ವಿಧಿ ವಿಧಾನಗಳೇನು, ಅದರ ಆಧಾರ ಏನು ಮತ್ತು ಅದರಿಂದ ಸಿಗುವಂತಹ ಲಾಭ ಏನು, ಇದೆಲ್ಲದರ ಬಗ್ಗೆ ಇವತ್ತು ನಾವು ವಿಸ್ತಾರವಾಗಿ ಚರ್ಚೆ ಮಾಡೋಣ. ಯೋಗದ ಅನೇಕ ವಿಧಗಳಿದೆ, ವೆರೈಟಿ ಪ್ರಕಾರದ ಯೋಗಗಳಿದೆ. ನಾವು ಒಂದೊಂದನ್ನೇ ಗಮನಿಸೋದಾದರೆ ಹಠಯೋಗ ಅಂತ ಹೇಳ್ತೀವಿ. ಹಠಯೋಗ ಅಂತಂದರೆ ಯೋಗಾಸನಗಳನ್ನು ಮಾಡ್ತಾ ಅಥವಾ ಶಾರೀರಿಕವಾಗಿ ಅಥವಾ ದೇಹವನ್ನು ದಂಡಿಸೋದ್ರ ಮೂಲಕ ಯೋಗ ಸಾಧನೆಯನ್ನು ಮಾಡುವಂತಹ ಒಂದು ವಿಧಾನ. ಯಾವಾಗ ಶರೀರ ಅಥವಾ ನಮ್ಮ ಕರ್ಮೇಂದ್ರಿಯಗಳನ್ನು ನಾವು ಒತ್ತಾಯಪೂರ್ವಕವಾಗಿ ನಾವು ಅದನ್ನು ಅದುಮಿಟ್ಟುಕೊಂಡು ಅಥವಾ ಅದನ್ನು ಬಂಧಿಸ್ತಾ ನಾವು ಈ ರೀತಿಯೂ ಕೂಡ ಯೋಗ ಸಾಧನೆ ಅಂದರೆ ಆ ಪ್ರಕಾರದಲ್ಲಿಯೂ ಒಂದು ಯೋಗ ಸಾಧನೆ ಇದೆ. ಜನ ಈ ರೀತಿ ತಿಳ್ಕೊಳ್ತಾರೆ, ನಮ್ಮ ದೇಹ ಸ್ಥಿರವಾದಾಗ ಅಚಲವಾದಾಗ ಆಗ ನಮ್ಮ ಮನಸ್ಸು ಸ್ಥಿರವಾಗುತ್ತೆ ಅಂತ ಒಂದು ಭಾವನೆ ಇದೆ. ಸೊ ಹಾಗಾಗಿ ದೇಹವನ್ನು ದಂಡಿಸ್ತಾರೆ, ದೇಹವನ್ನು ವಿವಿಧ ಪ್ರಕಾರದ ಭಂಗಿಗಳಲ್ಲಿ ಆಸನಗಳಲ್ಲಿ ಸ್ಥಿರಗೊಳಿಸ್ತಾ ಸೊ ಇದರ ಮೂಲಕ ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸುವಂಥ ಪ್ರಯತ್ನ ಕೆಲವು ವರ್ಗದವರು ಮಾಡ್ತಾರೆ. ಇದರಿಂದ ದೇಹದ ಆರೋಗ್ಯ ಅವಶ್ಯವಾಗಿ ಸುಧಾರಣೆ ಆಗುತ್ತೆ, ಆದರೆ ಮನಸ್ಸಿನ ಮೇಲೆ ಎಷ್ಟು ಹೊತ್ತು ನಾವು ಹತೋಟಿಯನ್ನು ಪಡಿಬೋದು ನಾವೇ ಯೋಚನೆ ಮಾಡಬೇಕು. ಯಾಕಂದರೆ ಆತ್ಮ ಹೈಯರ್ ಲೆವೆಲಲ್ಲಿದೆ, ದೇಹ ಲೋವರ್ ಲೆವೆಲಲ್ಲಿದೆ. ಹೈಯರ್ ಲೆವೆಲಲ್ಲಿರುವಂತಹದನ್ನು ಲೋವರ್ ಲೆವೆಲಿಂದ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಂಟ್ರೋಲ್, ಪವರ್ ಇತ್ಯಾದಿ ಎಲ್ಲವೂ ಹೈಯರ್ ಲೆವೆಲಿಂದ ಲೋವರ್ ಲೆವೆಲ್ಲಿಗೆ ಹರಿತಾ ಬರುತ್ತೆ. ಸೊ ಆದ ಕಾರಣ ಹಠಯೋಗ ಸಾಧನೆಯಿಂದ ಅಲ್ಪಕಾಲ, ಸ್ವಲ್ಪ ಸಮಯ ಅಥವಾ ತಾತ್ಕಾಲಿಕವಾಗಿ ನಾವು ನಮ್ಮ ಮನಸ್ಸನ್ನು ಸ್ಥಿರಗೊಳಿಸ್ಬೋದು. ಹಾಗೆ ಇನ್ನೊಂದು ಪ್ರಕಾರ ಜ್ಞಾನ ಯೋಗ ಅಂತ ಹೇಳಿ, ಯಾವುದಾದ್ರೂ ಪುಸ್ತಕ ಓದೋದು, ಪ್ರವಚನ ಕೇಳೋದು, ಸತ್ಸಂಗಗಳಲ್ಲಿ ಸೇರ್ಕೊಳ್ಳೋದು. ಸೊ ಇದರಿಂದ ಜ್ಞಾನದ ಅಧ್ಯಯನ ಮಾಡ್ತಾ, ಶ್ರವಣ ಮಾಡ್ತಾ, ಕೇಳ್ತಾ, ಅದ್ರ ಬಗ್ಗೆ ಮನನ ಚಿಂತನೆ ಮಾಡುವಂಥದ್ದೇನಿದೆ, ಇದರ ಮೂಲಕ ಒಂದು ಸ್ವಲ್ಪ ಟೈಮ್ ನಮ್ಮ ಮನಸ್ಸನ್ನು ಸ್ಥಿರಗೊಳಿಸ್ಬೋದು. ಆದರೆ ಅದು ಎಷ್ಟೊತ್ತು ನಮ್ಮ ಹತ್ರ ಪುಸ್ತಕ ನಾವು ಓದ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ಅಷ್ಟೊತ್ತು ಸಾಧ್ಯ ಇರ್ಬೋದೇನೋ, ಆದರೆ ನಿರಂತರವಾಗಿ ಕಷ್ಟವೇ ಆಗುತ್ತೆ. ಹಾಗೆ ಇನ್ನೊಂದು ಪ್ರಕಾರದ ಯೋಗ ಸಾಧನೆ ಭಕ್ತಿ ಯೋಗ ಅಂತೇಳಿ. ಸೊ ಭಕ್ತಿ ಯೋಗದಲ್ಲಿ ಮುಖ್ಯವಾಗಿ ಅನೇಕ ಪ್ರಕಾರದ ರೀತಿ ನೀತಿ ಸಂಪ್ರದಾಯಗಳು ಆಚರಣೆಗಳು ರೂಢಿಯಲ್ಲಿವೆ. ಅದನ್ನು ಮಾಡ್ತಾ ಮನಸ್ಸು ಅದರಲ್ಲಿ ತಲ್ಲೀನ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶ ಇದೆ. ಈಗ ನಾವು ಪೂಜೆ ಮಾಡ್ತಾ ಇರಬೇಕಾದ್ರೆ ಗಂಟೆ ಬಾರಿಸ್ತಾ ಇರ್ತೀವಿ, ಅಥವಾ ನಾವು ಅರ್ಚನೆ ಮಾಡ್ತಾ ಇರ್ತೀವಿ, ಪುಷ್ಪಗಳನ್ನು ಅರ್ಚಿಸ್ತಾ ಇರ್ತೀವಿ, ಹಾಕ್ತಾ ಇರ್ತೀವಿ, ಮಂತ್ರಗಳನ್ನು ಪಠಿಸ್ತಾ ಇರ್ತೀವಿ, ಅಥವಾ ಅಭಿಷೇಕ ಮಾಡ್ತಾ ಇರ್ತೀವಿ, ಆರತಿ ಮಾಡ್ತಾ ಇರ್ತೀವಿ, ಪ್ರದಕ್ಷಿಣೆ ಹಾಕ್ತಾ ಇರ್ತೀವಿ. ಸೊ ಹೀಗೆ ಈ ರೀತಿಯ ಆಕ್ಟಿವಿಟೀಸ್ನ ಮೂಲಕ ಮನಸ್ಸು ಆ ಕಡೆ ಈ ಕಡೆ ಹೋಗದ ಹಾಗೆ ಅಲ್ಲೇ ಇರುವ ಹಾಗೆ ಮಾಡುವಂಥ ಒಂದು ಪ್ರಯತ್ನ ಭಕ್ತಿ ಯೋಗದಲ್ಲಿದೆ. ಆದರೆ ಇದು ಸ್ವಲ್ಪ ಸಮಯದವರೆಗೆ ನಮ್ಮ ಮನಸ್ಸು ಏಕಾಗ್ರ ಆಗುತ್ತೆ ಪ್ರಾರಂಭದಲ್ಲಿ. ಆದರೆ ಒಮ್ಮೆ ನಮಗೆ ಮಂತ್ರ ಬೈಹಾರ್ಟ್ ಆಯಿತು ಅಂತಂದರೆ ಆಮೇಲೆ ಒನ್ ಪಾರ್ಟ್ ಆಫ್ ದಿ ಮೈಂಡ್ ಮಂತ್ರವನ್ನು ಚೆನ್ನಾಗಿ ಪುನರುಚ್ಚರಿಸ್ತಾ ಇರುತ್ತೆ, ಮಂತ್ರ ಪಠಣ ಮಾಡ್ತಾ ಇರುತ್ತೆ. ಆದರೆ ಇನ್ನೊಂದು ಪಾರ್ಟ್ ಅಥವಾ ಇನ್ನು ಬಾಕಿ ಉಳಿದಿರುವಂಥ ಮನಸ್ಸು ಇಡೀ ಜಗತ್ತೆಲ್ಲ ಅಲ್ದಾಡ್ಕೊಂಡು ಬರೋದಕ್ಕೂ ಸಾಧ್ಯ ಇದೆ. ಸೊ ಹಾಗಾಗಿ ಅದರಲ್ಲಿಯೂ ನಮಗೆ ಸ್ವಲ್ಪ ಸಮಯದವರೆಗೆ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೋದು. ಹಾಗೆ ಇನ್ನೊಂದು ಯೋಗ ಸಾಧನೆಯಲ್ಲಿ ಇರುವಂಥದ್ದು ಮಂತ್ರ ಯೋಗ ಅಂತ ಹೇಳಿ. ಸೊ ಮಂತ್ರ ಯೋಗದಲ್ಲಿ ಏನು ಮಾಡ್ತಾರೆ, ಯಾವುದಾದ್ರೂ ಮಂತ್ರವನ್ನು ಜಪಿಸ್ತಾ ಇರ್ತಾರೆ. ಆ ಮಂತ್ರ ಜಪಿಸ್ಲಿಕ್ಕೂ ಕೂಡ ಕೆಲವು ಮಾಲೆಯ ಆಧಾರವನ್ನು ತಗೊಳ್ತಾರೆ, ಜಪಮಾಲೆಯನ್ನು ಇಟ್ಕೊಂಡು ಆ ಮಣಿಗಳನ್ನು ಒಂದೊಂದೇ ಮಣಿ ಮೇಲೆ ಕೈ ಇಡ್ತಾ ಆ ಮಂತ್ರವನ್ನು ಉಚ್ಚರಿಸ್ತಾ ಇರ್ತಾರೆ. ಮಂತ್ರ ಅನ್ನೋದು ಸಂಸ್ಕೃತ ಶಬ್ದ, ಮಂತ್ರ ಅಂದರೆ ಅಡ್ವೈಸ್ ಅಂತ ಹೇಳಿ.
ಸೊ ನಮಗ್ಯಾರಾದರೂ ಅಡ್ವೈಸ್ ಕೊಟ್ಟಾಗ ನಾವು ಆ ಅಡ್ವೈಸನ್ನ ಜೀವನದಲ್ಲಿ ಅನುಷ್ಠಾನಕ್ಕೆ ತರಬೇಕೇ ವಿನಃ ಅದನ್ನೇ ಪದೇ ಪದೇ ಪುನರುಚ್ಚರಿಸೋದ್ರಿಂದ ನಮಗೆ ಹೆಚ್ಚು ಲಾಭ ಸಿಗೋದಿಲ್ಲ. ಇದರಿಂದಲೂ ಸ್ವಲ್ಪ ಸಮಯ ಮನಸ್ಸು ಹತೋಟಿಗೆ ಬರ್ಬೋದೇನು, ಆದರೂ ಈಗಿನ ಕಾಲದಲ್ಲಿ ಜನ ಹೇಗಿದ್ದಾರೆ ಅಂದರೆ ಜಪಮಾಲೆಯನ್ನು ಇಟ್ಕೊಂಡು ಟಿ ವಿ ಮುಂದೆ ಕೂತ್ಕೊಂಡು ಈ ಕಡೆ ಜಪಮಾಲೆ ತಿರುಗಿಸ್ತಾನೂ ಇರ್ತಾರೆ, ಕೌಂಟಿಂಗು ಮಾಡ್ತಾ ಇರ್ತಾರೆ, ಇನ್ನೊಂದು ಕಡೆ ಟಿ ವಿ ಪ್ರೋಗ್ರಾಮು ನೋಡ್ತಾ ಇರ್ತಾರೆ. ಈಗ ನೀವೇ ಯೋಚನೆ ಮಾಡಿ, ಮನಸ್ಸು ಅವ್ರದ್ದು ಟಿ ವಿಯಲ್ಲಿರ್ಬೋದಾ, ಜಪ ಮಾಡೋದ್ರಲ್ಲಿ ಮನಸ್ಸು ಅವರದ್ದು ತಲ್ಲೀನವಾಗಿರುತ್ತಾ ಅನ್ನೋದನ್ನು ನಾವು ನೋಡಬೇಕು. ಹಾಗಂತ ಅದು ಯಾವುದು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅವುಗಳು ನಮಗೆ ಸ್ವಲ್ಪ ಮಟ್ಟಿಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಆದರೆ ಇನ್ನೂ ನಾವು ಹೈಯರ್ ಲೆವೆಲಲ್ಲಿ ಮನಸ್ಸನ್ನು ನಿಯಂತ್ರಣ ಮಾಡಬೇಕು, ಪರಮಾತ್ಮನ ಕಡೆ ನಿರಂತರವಾಗಿ ಜೋಡಿಸ್ಬೇಕು ಅಂದರೆ ಮತ್ಯಾವ ವಿಧಾನ ಅಂತ ಕೂಡ ನಾವು ಹುಡುಕ್ಬೇಕು. ಹಾಗೆ ಇನ್ನೊಂದು ವಿಧಾನ ಇದೆ, ಕರ್ಮಯೋಗ ಅಂತ ಹೇಳಿ. ಸೊ ಕರ್ಮಯೋಗದಲ್ಲಿ ಜನ ಏನು ಅಂದ್ಕೊಳ್ತಾರೆ, ಈ ಕೆಲವರು ಬೇರೆ ಇನ್ಯಾವುದೇ ಯೋಗದ ವಿಧಾನಗಳಲ್ಲಿ ನಂಬಿಕೆ ಇಟ್ಕೊಳ್ಳದೆ ಇನ್ನೇನು ಅಂದ್ಕೊಳ್ತಾರೆ, ಕಾಯಕವೇ ಕೈಲಾಸ, ಕರ್ಮವೇ ದೇವರು, ಅಥವಾ ವರ್ಕ್ ಈಸ್ ವರ್ಷಿಪ್ ಅಂತ ಜನ ತಿಳ್ಕೊಳ್ತಾರೆ. ನಾವೇನು ಕರ್ಮ ಮಾಡ್ತಾ ಇದ್ದೀವಿ ಅದನ್ನೇ ನಾನು ಶ್ರದ್ಧೆಯಿಂದ ಮಾಡಿದರೆ ಸಾಕು, ಪರಮಾತ್ಮ ನನಗೆ ಒಲಿತಾನೆ, ಅಥವಾ ನನಗೆ ಬೇಕಾಗಿರುವಂತಹ ಎಲ್ಲ ಪ್ರಾಪ್ತಿಗಳನ್ನು ನಾನು ಜೀವನದಲ್ಲಿ ಪಡ್ಕೊಳ್ಬಹುದು ಅನ್ನುವಂತಹ ಒಂದು ಅಭಿಪ್ರಾಯ. ಸೊ ಹೀಗೆ ಅನೇಕರು ಈ ಅನೇಕ ಪ್ರಕಾರದ ವಿಧಾನಗಳನ್ನು ಉಪಯೋಗಿಸ್ತಾರೆ. ಆದರೆ ಇವತ್ತು ನಾವಿಲ್ಲಿ ಕೂಲಂಕುಷವಾಗಿ ವಿಸ್ತಾರವಾಗಿ ಚರ್ಚೆ ಮಾಡಲಿರುವಂಥದ್ದು ರಾಜಯೋಗ. ಸೊ ರಾಜಯೋಗದಲ್ಲಿ ಏನಂತಂದರೆ, ರಾಜಯೋಗದಲ್ಲಿ ನಾವು ಯಾವ ರೀತಿ ಮನಸ್ಸನ್ನು ಪರಮಾತ್ಮನ ಕಡೆಗೆ ಜೋಡಿಸೋದು ಅನ್ನೋದ್ರ ಬಗ್ಗೆನೇ ವಿಶೇಷವಾಗಿ ಇದರಲ್ಲಿ ತಿಳಿಸಲಾಗುತ್ತೆ. ಈಗ ಯೋಗ ಅಂತಂದರೆ ಸಂಬಂಧ ಅಂತ ಹೇಳ್ತೀವಿ. ರಾಜಯೋಗ ಅಂತಂದರೆ ಇರುವ ಎಲ್ಲ ವೆರೈಟಿ ಸಂಬಂಧಗಳಲ್ಲಿ ಅತಿ ಶ್ರೇಷ್ಠವಾದ ಸಂಬಂಧ ಅಂದರೆ ಆತ್ಮ ಪರಮಾತ್ಮರ ಸಂಬಂಧ. ಸೊ ಈ ರೀತಿಯ ಸಂಬಂಧ ಜೋಡಿಸುವಂಥದ್ದೇನಿದೆ ಇದಕ್ಕೆ ನಾವು ರಾಜಯೋಗ ಅಂತ ಕರಿತೀವಿ. ಈಗ ಈ ರಾಜಯೋಗದಲ್ಲಿ ಆತ್ಮ ಪರಮಾತ್ಮನ ಜೊತೆ ಸಂಬಂಧ ಜೋಡಿಸೋದಕ್ಕೆ ಏನು ಆಧಾರ ಇದೆ, ಹೇಗೆ ಜೋಡಿಸೋದು? ಈಗ ಮನೆಯಲ್ಲಿ ನಮಗೆ ಕೆಲವು ವ್ಯಕ್ತಿಗಳ ಜೊತೆ ಸಂಬಂಧ ಇರುತ್ತೆ, ಆ ಸಂಬಂಧಕ್ಕೆ ಕೆಲವು ಆಧಾರ ಇರುತ್ತೆ. ಕೆಲವು ಸಂಬಂಧಗಳು ನಮ್ದು ರಕ್ತ ಸಂಬಂಧ ಆಗಿರುತ್ತೆ, ಇನ್ನು ಕೆಲವು ಸಂಬಂಧಗಳು ಫ್ರೆಂಡ್ಶಿಪ್ ಕಾರಣದಿಂದ ಇರುತ್ತೆ, ಇನ್ನು ಕೆಲವು ಬಿಸ್ನೆಸ್ ರಿಲೇಶನ್ಶಿಪ್ಸ್ ಆಗಿರುತ್ತೆ. ಸೊ ಹೀಗೆ ನಾವು ಆತ್ಮಗಳಿಗೂ ಪರಮಾತ್ಮನಿಗೂ ಇರುವಂತ ಸಂಬಂಧ ಏನಿದೆ ಇದಕ್ಕೆ ಏನು ಆಧಾರ ಇದೆ, ಇದಕ್ಕೆ ಮುಖ್ಯವಾದ ಆಧಾರನೇ ನೆನಪು. ನಾವೆಷ್ಟು ಪರಮಾತ್ಮನನ್ನ ನೆನಪು ಮಾಡ್ತೀವಿ, ಸ್ಮರಣೆ ಮಾಡ್ತೀವಿ, ಅಷ್ಟು ನಮ್ಮ ಸಂಬಂಧ ಪರಮಾತ್ಮನ ಜೊತೆ ಗಾಢವಾಗ್ತಾ ಹೋಗುತ್ತೆ. ಆಳವಾಗಿ ಅಥವಾ ಬಹಳ ಮುರಿಯದೇ ಇರುವಂತಹ ನಿರಂತರವಾದ ಅಖಂಡವಾದ ಸಂಬಂಧ ನಾವು ಜೋಡಿಸೋದಕ್ಕೆ ಸಾಧ್ಯವಾಗುತ್ತೆ. ಸೊ ಈಗ ನಮ್ಮ ನೆನಪು ಕರೆಕ್ಟ್, ನೆನಪು ನಾವು ಮಾಡಬೇಕು, ಸ್ಮರಣೆ ಮಾಡಬೇಕು. ಈಗ ಹೇಗೆ ಸ್ಮರಣೆ ಮಾಡೋದು? ಶಿವ 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 ಅಂತ ಸ್ಮರಣೆ ಮಾಡೋಣವಾ? ಈಗ ನಿಮ್ಮ ಫ್ರೆಂಡನ್ನು, ಕ್ಲೋಸ್ ಫ್ರೆಂಡ್ ಆಗಿರೋರನ್ನ ನೀವು ಹೇಗೆ ನೆನಪು ಮಾಡ್ತೀರ? ಅವ್ರ ಹೆಸರನ್ನು ಉಚ್ಚರಿಸ್ತಾ ಇರುವುದಿಲ್ಲ, ಅವರ ಗುಣ ವಿಶೇಷತೆಗಳನ್ನು ನೀವು ನೆನಪು ಮಾಡ್ಕೊಳ್ತೀರ, ಅವ್ರ ಜೊತೆಗಿರುವಂಥ ಕ್ಷಣಗಳನ್ನು ನೆನಪು ಮಾಡ್ಕೊಳ್ತೀರ ಅಲ್ವಾ? ಹಾಗೆಯೇ ನಾವು ಇಲ್ಲಿ ಪರಮಾತ್ಮನನ್ನು ನೆನಪು ಮಾಡಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ನಮಗೆ ಪರಮಾತ್ಮನ ಯಥಾರ್ಥವಾದ ಪರಿಚಯ ಇರಬೇಕು, ಪರಿಚಯ ನನಗಿರಬೇಕು. ಈಗ ಯಾವುದೇ ವ್ಯಕ್ತಿಯ ಪರಿಚಯದಲ್ಲಿ ನಾವೇನೇನು ಹೇಳ್ತೀವಿ, ಅವ್ರು ನೋಡಕ್ಕೆ ಹೇಗಿದ್ದಾರೆ, ಅವರ ಹೆಸರೇನು, ಅವರಲ್ಲಿರುವಂತಹ ಅವರ ವಿದ್ಯಾರ್ಹತೆ ಏನು, ಅವ್ರು ಏನು ಜಾಬ್ ಮಾಡ್ತಿದ್ದಾರೆ, ಅವ್ರ ಮನೆ ಎಲ್ಲಿದೆ, ಅವ್ರು ಯಾವ ಜಾತಿ, ಅವ್ರು ಯಾವ ಮನೆತನದಿಂದ ಬಂದಿದ್ದಾರೆ, ಯಾವ ಊರಿಂದ ಬಂದಿದ್ದಾರೆ, ಇತ್ಯಾದಿ ಎಲ್ಲ ವಿಷಯಗಳನ್ನು ನಾವು ಒಬ್ಬ ವ್ಯಕ್ತಿಯ ಪರಿಚಯದಲ್ಲಿ ಹೇಳ್ತೀವಿ. ಹಾಗೆ ಈಗ ನಮಗೆ ಪರಮಾತ್ಮನ ಯಥಾರ್ಥ ಪರಿಚಯ ಎಷ್ಟರ ಮಟ್ಟಿಗೆ ಆಗಿದೆಯೋ ಅಷ್ಟು ನಮಗೆ ಪರಮಾತ್ಮನನ್ನು ನೆನಪು ಮಾಡೋದು ಈಸಿ ಅನ್ಸುತ್ತೆ. ಈಗ ನಾನು ನಿಮ್ಮ ಯಾರ ಹತ್ರ ಆದರೂ ಕೇಳಿದರೆ, ನೀವು ನನಗೆ ಪರಮಾತ್ಮನನ್ನ ಇಂಟ್ರಡ್ಯೂಸ್ ಮಾಡಿ ಅಂತ ಕೇಳಿದರೆ ನೀವು ಹೇಗೆ ಇಂಟ್ರಡ್ಯೂಸ್ ಮಾಡ್ತೀರಾ? ಈಗ ಪರಮಾತ್ಮ ಕಣ್ಣಿಗೇನು ಕಾಣಿಸೋದಿಲ್ಲ, ಸೊ ಆದ ಕಾರಣ ಅವನ ರೂಪದ ಬಗ್ಗೆನು ಹೇಳಬೇಕಾಗತ್ತೆ. ಅವನು ದೇಹಧಾರಿಯಲ್ಲ, ಆದರೆ ಅವನು ಜ್ಯೋತಿರ್ಬಿಂದು ಸ್ವರೂಪಿ ಅನ್ನುವಂಥದ್ದು ಮೊದಲನೇದಾಗಿ ಪರಿಚಯದಲ್ಲಿ ಹೇಳಬೇಕಾಗತ್ತೆ. ಆನಂತರ ಅವನ ಹೆಸರಿನ ಬಗ್ಗೆ ಹೇಳಬೇಕು, ಅವನು ಶಿವ ಅಂತ, ಅವನ ಹೆಸರು ಶಿವ ಅಂತ ಹೇಳಿ. ನಂತರ ಅವನ ಅರ್ಹತೆಗಳನ್ನ ಬಗ್ಗೆ ಹೇಳೋದಾದ್ರೆ, ಅವನ ಕ್ವಾಲಿಟೀಸ್ ಬಗ್ಗೆ ಹೇಳೋದಾದ್ರೆ,
ಪರಮಾತ್ಮ ಶಾಂತಿ ಸಾಗರ, ಕರುಣಾ ಸಾಗರನಾಗಿದ್ದಾನೆ, ಜ್ಞಾನ ಸಾಗರನಾಗಿದ್ದಾನೆ, ಪ್ರೇಮ ಸಾಗರನಾಗಿದ್ದಾನೆ. ಸೊ ಹೀಗೆ ಸಾಗರೋಪಾದಿಯಲ್ಲಿ ಅವನ ಮಹಿಮೆ ಇದೆ. ಹಾಗೆ ನಂತರ ಅವನ ಕರ್ತವ್ಯದ ಬಗ್ಗೆ ಹೇಳೋದಾದ್ರೆ, ಪರಮಾತ್ಮ ಹೊಸ ಸೃಷ್ಟಿಯ ಸ್ಥಾಪನೆ, ಹಳೆ ಸೃಷ್ಟಿಯ ವಿನಾಶ ಮತ್ತು ಹೊಸ ಸೃಷ್ಟಿಯ ಪಾಲನೆಯನ್ನ ಮಾಡ್ತಾನೆ. ಸೊ ಇದು ಅವನ ಕರ್ತವ್ಯ. ಹಾಗೆ ಅವನ ಧಾಮ ಯಾವುದು ಅಂತ ಕೇಳಿದ್ರೆ, ಪರಂಧಾಮ ನಿವಾಸಿಯಾಗಿದ್ದಾನೆ ಅಂತ ಹೇಳಿ. ಸೊ ಹೀಗೆ ಈಗ ನಮಗೆ ಅವನ ಯಥಾರ್ಥ ಪರಿಚಯ ಇರೋ ಕಾರಣ ಅವನ ನೆನಪು ಮಾಡೋದು ಈಗ ನಮಗೆ ಸ್ವಲ್ಪ ಈಸಿ ಆಗುತ್ತೆ. ಹಾಗೆ ಈಗ ಕೇವಲ ಪರಿಚಯ ಇದ್ದಾಕ್ಷಣಕ್ಕೆ ನಮ್ಮ ನೆನಪು ತುಂಬ ತೀವ್ರವಾಗಿರುವುದಿಲ್ಲ. ಯಾರ ಜೊತೆ ನಮ್ಮ ಸಂಬಂಧ ಇದೆಯೋ ಅವರನ್ನ ನಾವು ಜಾಸ್ತಿ ನೆನಪು ಮಾಡ್ತೀವಿ. ಹಾಗೆ ಈಗ ಪರಮಾತ್ಮನ ಜೊತೆ ನಮಗೇನು ಸಂಬಂಧ ಇದೆ? ಈಗ ಇದೇ ಪ್ರಶ್ನೆ ನಾನು ನಿಮ್ಮ ಹತ್ರ ಕೇಳಿದ್ರೆ, ನಿಮಗೆ ಪರಮಾತ್ಮ ಏನಾಗಬೇಕು ಅಂತ ಕೇಳಿದ್ರೆ ನೀವೇನು ಉತ್ತರ ಕೊಡ್ತೀರ? ಒಮ್ಮೆ ಯೋಚಿಸಿ, ಏನಾಗ್ಬೇಕು ಪರಮಾತ್ಮ? ಯೋಚನೆ ಮಾಡ್ತಿದ್ದೀರಾ? ಸೊ ಪರಮಾತ್ಮ ನನ್ನ ನಾವು ಇಷ್ಟು ದಿನ ಭಕ್ತಿ ಮಾರ್ಗದಲ್ಲಿ ತುಮೀ ಹೋ ಮಾತಾ ಪಿತಾ ಬಂಧು ಸಖ ಅಂತೆಲ್ಲ ಕರೆದಿದ್ವಿ. ಸೊ ಅವನು ನಮಗೆ ಸಕಲ ಸಂಬಂಧಿಯೂ ಆಗಿದೆ. ಈಗ ಒಂದೊಂದು ಸಂಬಂಧದಲ್ಲಿ ಒಂದೊಂದು ಪ್ರಕಾರದ ಸುಖ, ಪ್ರೀತಿ, ಆನಂದ ನಮಗೆ ಸಿಗುತ್ತೆ. ಈಗ ತಾಯಿ ಹತ್ರ ಸಿಗುವಂತಹ ಸುಖ, ಪ್ರೀತಿ ತಂದೆ ಹತ್ರ ಸಿಗಲ್ಲ. ತಂದೆ ಹತ್ರ ಸಿಗೋದೇ ಬೇರೆ, ಹಾಗೆ ಫ್ರೆಂಡ್ ಹತ್ರ ಸಿಗೋದೇ ಬೇರೆ, ಪತಿ ಪತ್ನಿ ಹತ್ರ ಬೇರೆ, ಮಕ್ಕಳ ಹತ್ರ ಬೇರೆ, ಸಂಬಂಧಿಕರ ಹತ್ರ ಬೇರೆ, ಗುರು ಶಿಷ್ಯರ ಹತ್ರ ಬೇರೆ. ಸೊ ಹೀಗೆ ಪ್ರತಿಯೊಂದು ಸಂಬಂಧದ ಮೂಲಕ ನಾವು ಆತ್ಮಗಳಿಗೆ ಸಿಗುವಂತಹ ಸುಖ, ಆನಂದ, ಶಾಂತಿ, ಶಕ್ತಿ ಇದೆಲ್ಲವೂ ವಿಭಿನ್ನವಾಗಿರುತ್ತೆ. ಅದಕ್ಕೋಸ್ಕರನೇ ಜನ ಏನು ಬಯಸ್ತಾರೆ, ಎಲ್ಲ ಪ್ರಕಾರದ ಸಂಬಂಧನೂ ಇರಬೇಕು ಅಂತ ಬಯಸ್ತಾರೆ. ಯಾವುದಾದ್ರೂ ಒಂದು ಸಂಬಂಧದಲ್ಲಿ ಕೊರತೆ ಇದೆ ಅಂದರೂ ಕೂಡ ಆ ಸಂಬಂಧದ ಪ್ರೀತಿಗಾಗಿ ಜನ ಹಾತೋರಿತಾ ಇರ್ತಾರೆ. ಈಗ ನಾವೇನಾದರೂ ಒಂದು ವೇಳೆ ಎಲ್ಲ ಸಂಬಂಧಗಳನ್ನು ಒಬ್ಬ ಪರಮಾತ್ಮನ ಜೊತೆನೆ ಜೋಡಿಸಿದ್ರೆ, ಎಲ್ಲ ಸಂಬಂಧನೂ ಅವನ ಜೊತೆನೆ ಜೋಡಿಸಿದ್ರೆ, ಎಲ್ಲ ಸಂಬಂಧಗಳ ಸುಖ, ಪ್ರೀತಿ ಎಲ್ಲವೂ ನಮಗೆ ಅವನೊಬ್ಬನಿಂದಲೇ ಪ್ರಾಪ್ತಿ ಆಗುತ್ತೆ. ಆಗ ಆತ್ಮ ಸಂತೃಪ್ತ ಆಗುತ್ತೆ. ಆಗ ಅಲ್ಲಿ ಇಲ್ಲಿ ಎಲ್ಲೂ ಕೂಡ ಮನಸ್ಸು ಅಲ್ದಾಡುವಂತಹ ಅಗತ್ಯನೇ ಬೀಳೋದಿಲ್ಲ. ಹಾಗೆ ಈಗ ಸಂಬಂಧ ಇದ್ದಾಕ್ಷಣಕ್ಕೆ ನೆನಪು ನಾವು ಮಾಡ್ತೀವಿ, ಹೌದು, ಆದರೆ ನೆನಪು ಇನ್ನೂ ಗಾಢವಾಗಬೇಕು ಅಂತಂದರೆ ಆ ಸಂಬಂಧದಲ್ಲಿ ಪ್ರೀತಿ ಇರಬೇಕು. ಆಗ ನೆನಪು ಇನ್ನೂ ಜಾಸ್ತಿ ನಾವು ಮಾಡ್ತಾ ಹೋಗ್ತೀವಿ. ಹಾಗೆ ಈಗ ಪರಮಾತ್ಮನ ಜೊತೆ ನಮ್ಮೆಲ್ಲರಿಗೂ ಪ್ರೀತಿ ಇದೆ, ಯಾಕಂದ್ರೆ ಅವನ ಜೊತೆ ಯಾವತ್ತೂ ಜಗಳ ಆಗಲ್ಲ, ಅವನ ಜೊತೆ ಯಾವತ್ತೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಇಲ್ಲ, ಅವನ ಜೊತೆ ಯಾವತ್ತೂ ಯಾವುದೇ ಪ್ರಕಾರದ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಸಮಸ್ಯೆಗಳು ಅವನ ಜೊತೆ ಇಲ್ಲ. ಸೊ ಹಾಗಾಗಿ ಅವನು ನಮ್ಮ ಕೇಡನ್ನ ಬಯಸೋದಿಲ್ಲ, ಅಥವಾ ಅವನು ಯಾವುದೇ ಪ್ರಕಾರದ ಮೋಸ ಮಾಡೋದಿಲ್ಲ. ಅವನು ಸದಾ ನಿರಂತರವಾಗಿ ನಮಗೆ ಪ್ರೀತಿಯನ್ನೇ ಕೊಡ್ತಾ ಇರ್ತಾನೆ. ಸೊ ಆದ ಕಾರಣ ನಮಿಗೂ ಅವನ ಮೇಲೆ ತುಂಬಾ ಅಪಾರವಾದ ಪ್ರೀತಿ ಇದೆ. ಸೊ ಆದ ಕಾರಣ ಈಗ ನೆನಪು ಮಾಡೋದು ಇನ್ನೂ ಸಹಜ ಅಂತ ನಮಗೆ ಅನಿಸುತ್ತೆ. ಹಾಗೆ ನಮಗೆ ಎಲ್ಲಿಂದ ಏನಾದರೂ ವಿಶೇಷವಾದ ಪ್ರಾಪ್ತಿ ಸಿಗುತ್ತೆ ಅಂತಂದ್ರೆ ಆಗ್ಲೂ ಕೂಡ ನಾವು ಅವರನ್ನು ತುಂಬಾ ನೆನಪು ಮಾಡ್ತೀವಿ. ನಮಗೆ ಯಾರಾದರೂ ಏನಾದರೂ ಕೊಡ್ತಾರೆ ಅಂದರೆ ಅದು ಏನ್ ಬೇಕಾದ್ರೂ ಇಲ್ಲಿ, ಅದು ವಸ್ತುಗಳಿರ್ಬೋದು, ಪ್ರೀತಿ ಇರ್ಬೋದು, ಗೌರವ ಇರ್ಬೋದು, ಕ್ಷಮೆ ಇರ್ಬೋದು, ನಮಗೆ ಸಹಯೋಗ ಕೊಡೋದಿರ್ಬೋದು, ಯಾವುದು ಕೊಟ್ಟರು ಕೂಡ ಏನಾದರೂ ನಮಗೆ ಇನ್ನೊಬ್ಬ ವ್ಯಕ್ತಿಯಿಂದ ಸಿಗ್ತಾ ಇದೆ ಅಂತಂದ್ರೆ ನಾವು ಅವರನ್ನ ಜಾಸ್ತಿ ನೆನಪು ಮಾಡ್ತೀವಿ. ಹಾಗೆ ಪರಮಾತ್ಮನು ಕೂಡ ಈಗ ನಮಗೆ ಸ್ಥೂಲ ರೂಪದಲ್ಲಿ, ಸೂಕ್ಷ್ಮ ರೂಪದಲ್ಲಿ ಎಲ್ಲ ಪ್ರಕಾರದಿಂದನು ಕೂಡ ನಮ್ಮನ್ನ ಭರ್ಪೂರ್ ಮಾಡ್ತಾ ಇದ್ದಾನೆ. ಸ್ಥೂಲ ರೂಪದಲ್ಲಿ ಸುಂದರವಾದ ಸ್ವರ್ಗವನ್ನೇ ಸ್ಥಾಪನೆ ಮಾಡ್ತಾ ಇದ್ದಾನೆ, ಆ ಸ್ವರ್ಗಕ್ಕೆ ನಮ್ಮನ್ನ ಅಧಿಕಾರಿಯನ್ನಾಗಿ ಮಾಡ್ತಾ ಇದ್ದಾನೆ. ಹಾಗೆ ಸೂಕ್ಷ್ಮ ರೂಪದಲ್ಲಿ ನಮಗೆ ಸುಖ, ಶಾಂತಿ, ಆನಂದ, ಪ್ರೀತಿ, ಶಕ್ತಿ ಇದೆಲ್ಲವನ್ನು ಕೂಡ ಅವನು ಕೊಡ್ತಾ ಇದ್ದಾನೆ. ಸೊ ಇಷ್ಟೆಲ್ಲ ಅಪಾರ ಪ್ರಾಪ್ತಿ ಅವನಿಂದ ನಮಗೆ ಸಿಗ್ತಾ ಇದ್ದಿರ್ಬೇಕಾದ್ರೆ ಅವನನ್ನ ನೆನಪು ಮಾಡೋದ್ರಲ್ಲಿ ಏನು ಕಷ್ಟ ಇದೆ? ನೆನಪು ಮಾಡೋದು ಏನು ಕಷ್ಟ ಅಲ್ಲ, ನೆನಪು ಮಾಡೋದು ತುಂಬಾ ಈಸಿ. ಇನ್ನು ಮಂತ್ರಗಳನ್ನು ಕಲಿಯೋದು, ಭಜನೆ ಕಲಿಯೋದು, ಸಂಸ್ಕೃತದ ಶ್ಲೋಕಗಳನ್ನ ಕಲಿತು ನಾವು ಅದನ್ನ ಅಭ್ಯಾಸ ಮಾಡಿ ಕಂಠಪಾಠ ಮಾಡಿ ಅದನ್ನ ಪುನರುಚ್ಚರಿಸೋದು ಏನಿದೆ ಅಷ್ಟು ಶ್ರಮವೂ ಕೂಡ ಬಿಲ್ಕುಲ್ ಇಲ್ಲ ಅವನನ್ನ ನೆನಪು ಮಾಡೋದು. ಅವನನ್ನ ನೆನಪು ಮಾಡೋದು ತುಂಬಾ ಸುಲಭ ಇದೆ. ಮನಸ್ಸಿನ ಅಂತರಾಳದಿಂದ ಅವನನ್ನ ಪ್ರೀತಿಯಿಂದ ನೆನಪು ಮಾಡಿದ್ರೆ ಆಯ್ತು, ಅವನ ಜೊತೆ ನಮ್ಮ ಸಂಬಂಧ ಜೋಡಣೆ ಆಗುತ್ತೆ. ಆದ್ರೆ ನಮ್ಮ ಮನಸ್ಸೇನಿದೆಯಲ್ಲ ಅಷ್ಟು ಸುಲಭ ಇಲ್ಲ. ನಮ್ಮ ಮನಸ್ಸಿನಲ್ಲಿ ಅಷ್ಟು ಈಸಿಯಾಗಿ ಪರಮಾತ್ಮನ ನೆನಪು ಬರೋದೇ ಇಲ್ಲ. ಏನಾದರೂ ಬೇರೆ ವಿಷಯಗಳು ಬರ್ತಾ ಇರುತ್ತೆ,
ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರದ ಅನೇಕ ವಿಚಾರಗಳು, ಸ್ಮೃತಿಗಳು, ಭಾವನೆಗಳು ನಮ್ಮ ತಲೆಯಲ್ಲಿ ನಿರಂತರವಾಗಿ ಬರ್ತಾ ಇರುತ್ತೆ. ಯಾಕಂದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ, ಪ್ರಪಂಚದಲ್ಲಿ ಎಲ್ಲ ಪ್ರಕಾರದ ಘಟನೆಗಳು ನಡೀತಾ ಇರುತ್ತೆ, ಅದರಲ್ಲಿ ಇದೆಲ್ಲ ಪಂಚ ವಿಕಾರಗಳು ತುಂಬಿಕೊಂಡಿರೋ ಕಾರಣ ನಮ್ಮ ಮನಸ್ಸಿನ ಮೇಲೂ ಅದು ಪ್ರಭಾವ ಬೀರ್ತಾ ಹೋಗುತ್ತೆ. ಸೊ ಹಾಗಾಗಿ ಮನಸ್ಸಿನಲ್ಲಿ ಈ ತರ ವಿಚಾರ ಏನ್ ಬರುತ್ತೆ, ನಾವೇನ್ ಮಾಡ್ಬೇಕು, ಅದನ್ನ ಗಮನ ಇಡ್ತಾ ಅದನ್ನ ಅಲ್ಲಲ್ಲೇ ನಾವು ಸ್ಟಾಪ್ ಮಾಡ್ಬೇಕು, ಆ ವಿಚಾರಗಳನ್ನ ಅದನ್ನ ಮುಂದುವರಿಯೋದಕ್ಕೆ ಬಿಡಬಾರ್ದು. ಸೊ ಆಗ ಏನಾಗುತ್ತೆ, ಅದನ್ನ ನಾವು ಸ್ಟಾಪ್ ಮಾಡಿದಾಗ ಆ ವಿಚಾರಗಳು ಕ್ರಮೇಣ ಒಂದೊಂದೇ ಒಂದೊಂದೇ ಡಿಸಪಿಯರ್ ಆಗ್ತಾ ಹೋಗುತ್ತೆ, ಕಣ್ಮರೆ ಆಗ್ತಾ ಹೋಗುತ್ತೆ, ನಮ್ಮ ಮನಸ್ಸು ಶುದ್ಧವಾಗ್ತಾ ಹೋಗುತ್ತೆ, ನಮ್ಮ ಮನಸ್ಸು ಪರಮಾತ್ಮನ ಕಡೆ ಜೋಡಣೆ ಆಗ್ತಾ ಹೋಗುತ್ತೆ. ಸೊ ರಾಜಯೋಗ ಅಂತಂದ್ರೆ ಮುಖ್ಯವಾಗಿ ನಾವು ಅದರ ಮುಖ್ಯ ಡೆಫಿನೇಷನ್ ಅನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ, ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳನ್ನ ಮರೆತು ಆತ್ಮ ಸ್ಮೃತಿಯಲ್ಲಿ ಸ್ಥಿತರಾಗಿ ಜ್ಯೋತಿರ್ಬಿಂದು ಶಿವ ಪರಮಾತ್ಮನನ್ನ ನೆನಪು ಮಾಡೋದೇ ರಾಜಯೋಗ ಅಂತ ಹೇಳ್ತೀವಿ. ಅಂದ್ರೆ ಈ ದೇಹದ ಸಹಿತ ಎಲ್ಲ ಸಂಬಂಧ, ವಸ್ತು, ವೈಭವ, ಈ ದೇಹಕ್ಕೆ ಸಂಬಂಧಪಟ್ಟಿದ್ದೇನೇನಿದೆ ಅದೆಲ್ಲವನ್ನು ಕೂಡ ಮರೆತು ನನ್ನನ್ನ ನಾನು ಆತ್ಮ ಅಂತ ತಿಳ್ಕೊಳ್ಬೇಕು. ಯಾಕಂದ್ರೆ ಇಲ್ಲಿ ಸಂಬಂಧ ಇರೋದು ಆತ್ಮಕ್ಕೆ ಪರಮಾತ್ಮನ ಜೊತೆ ಇರೋದು, ದೇಹಕ್ಕೆ ಪರಮಾತ್ಮನ ಜೊತೆ ಏನ್ ಸಂಬಂಧ ಇಲ್ಲ, ಆತ್ಮಕ್ಕೆನೆ ಸಂಬಂಧ ಇರೋದು ಪರಮಾತ್ಮನ ಜೊತೆ. ಸೊ ಅಂದಮೇಲೆ ನಾನು ಈ ದೇಹ ಮರೆತು ಆತ್ಮಾಂತ ಸ್ಮೃತಿಯಲ್ಲಿ ಸ್ಥಿತನಾಗ್ಬೇಕು, ಸ್ಥಿರವಾಗಿ ಕುತ್ಕೊಳ್ಬೇಕು. ಆಗ ಮಾತ್ರನೇ ನಮ್ಮ ಮನಸ್ಸು, ಬುದ್ಧಿ ಪರಮಾತ್ಮನ ಕಡೆಗೆ ಜೋಡಣೆ ಆಗ್ಲಿಕ್ಕೆ ಸಾಧ್ಯ. ಹೇಗೆ, ಈಗ ಒಂದು ವೈರ್ ಇದೆ ಅಂತ ತಿಳ್ಕೊಳ್ಳಿ, ಆ ವೈರ್ ಅನ್ನ ನಾವೇನಾದ್ರೂ ಈಗ ಪವರ್ ಸೋರ್ಸಿಗೆ ಕನೆಕ್ಟ್ ಮಾಡಿದ್ವಿ, ನಂತರ ಸ್ವಿಚ್ ಆನ್ ಮಾಡಿದ್ವಿ ಅಂದ್ರೆ ಪವರ್ ಅಥವಾ ಲೈಟ್ ಆನ್ ಆಗುತ್ತೆ. ಆದ್ರೆ ನಾವ್ ಯಾವಾಗ ಕನೆಕ್ಟ್ ಮಾಡ್ತೀವಿ, ಎಲ್ಲಿ ಕನೆಕ್ಟ್ ಮಾಡ್ತೀವಲ್ಲ ಅಲ್ಲಿ ನಾವೇನ್ ಮಾಡ್ತೀವಿ, ಅಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಲ್ಲಿ ಇನ್ಸುಲೇಷನ್ ತೆಗೆದು ಕನೆಕ್ಟ್ ಮಾಡ್ತೀವಿ. ವಿತ್ ಇನ್ಸುಲೇಷನ್ ಕನೆಕ್ಟ್ ಮಾಡಿದ್ರೆ ಪವರ್ ಫ್ಲೋ ಆಗೋದೇ ಇಲ್ಲ. ಸೊ ಹಾಗೇನೆ ಎಲ್ಲಿಯ ತನಕ ಈ ದೇಹ ಭಾನ ಇದೆ ನಮ್ಗೆ, ಅಲ್ಲಿಯ ತನಕ ಪರಮಾತ್ಮನ ಜೊತೆ ಕನೆಕ್ಷನ್ ಜೋಡಣೆ ಆಗೋದೇ ಇಲ್ಲ, ಅವನಿಂದ ಯಾವುದೇ ಪ್ರಾಪ್ತಿಯೂ ನಮಗೆ ಸಿಗೋದೇ ಇಲ್ಲ. ಯಾಕಂದ್ರೆ ದೇಹ ಅನ್ನೋದು ಒಂದು ರೀತಿಯ ಇನ್ಸುಲೇಷನ್ ಇದೆ ಹಾಗೆ. ಸೊ ನಾವು ಈ ದೇಹವನ್ನ ಮರೆತು ದೇಹ ಪ್ರಜ್ಞೆಯಿಂದ ಹೊರಗೆ ಬಂದು ನಮ್ಮನ್ನು ನಾವು ಆತ್ಮ ಅಂತ ತಿಳ್ಕೊಂಡಾಗ ಆಗ ಮಾತ್ರನೇ ನಿರಂತರವಾದ ಸಂಬಂಧ ಪರಮಾತ್ಮನ ಜೊತೆ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಒಂದ್ಸತಿ ನಮ್ಮ ಎಲ್ಲ ಸಂಕಲ್ಪಗಳು ಪರಮಾತ್ಮನ ಕಡೆನೆ ಏಕಾಗ್ರ ಆದಾಗ ಅವನಿಂದ ಎಲ್ಲ ಪ್ರಕಾರದ ಪ್ರಾಪ್ತಿಗಳು ನಮಗೆ ಜೀವನದಲ್ಲಿ ಸಿಗೋದಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ದೇಹ ಪ್ರಜ್ಞೆಯಿಂದ ಹೊರಗೆ ಬರಬೇಕು. ಈ ದೇಹಕ್ಕೆ ಸಂಬಂಧಪಟ್ಟದ್ದು ಏನೇನಿದೆ ಅದೆಲ್ಲವನ್ನು ಕೂಡ ಮೆಡಿಟೇಷನ್ ಮಾಡುವ ಅಷ್ಟು ಹೊತ್ತು ಮರ್ತಿರ್ಬೇಕು. ಆಗ್ಲೇನೆ ಪರಮಾತ್ಮನ ನೆನಪು ಸ್ಥಿರವಾಗಿರೋದಕ್ಕೆ ಸಾಧ್ಯ. ಎಲ್ಲರ ಮಧ್ಯದಲ್ಲಿ ಅವರನ್ನ ನೆನಪು ಮಾಡಿದ್ರೆ ಅದು ಸಾಧ್ಯ ಆಗೋದಿಲ್ಲ. ಎಲ್ಲವನ್ನು ಬಿಟ್ಟು ಅವನೊಬ್ಬನನ್ನೇ ನೆನಪು ಮಾಡ್ಬೇಕು. ಅಂದ್ರೆ ಅರ್ಥ, ಕೆಲವ್ರು ಏನ್ ಮಾಡ್ತಾರೆ, ನೆನಪು ಮಾಡೋದಕ್ಕೆ ಅಂತ ಕೂತ್ಕೊಳ್ತಾರೆ, ಆಮೇಲೆ ತಮ್ಮ ಸುತ್ತಮುತ್ತಲಿರೋರು, ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಇತ್ಯಾದಿ ಒಬ್ಬೊಬ್ಬರದೇ ಹೆಸರನ್ನ ಹೇಳೋದು, ಹೇ ಪರಮಾತ್ಮ ಅವ್ರ ಮೇಲೆ ಒಂಚೂರು ದಯೆ ತೋರಿಸು, ಅವ್ರ ಮೇಲೆ ಒಂದು ಸ್ವಲ್ಪ ಕೃಪೆ ಮಾಡು, ಇವ್ರಿಗೊಂಚೂರು ಹೆಲ್ಪ್ ಮಾಡು, ಇವ್ರಿಗೆ ಏನಾದರೂ ಈ ಜಾಬ್ ಕೊಡಿಸು, ಇವರಿಗೆ ಇವ್ರ ಸಾಲ ಮುಗಿಸೋ ಹಾಗೆ ಮಾಡು, ಇವ್ರ ಆರೋಗ್ಯ ಸುಧಾರಿಸು, ಇತ್ಯಾದಿ ಇತ್ಯಾದಿ ಉದ್ದ ಸಜೆಷನ್ ಪಟ್ಟಿ ನಾವು ಪರಮಾತ್ಮನಿಗೆ ಕೊಡ್ತಾ ಇರ್ತೀವಿ. ನೀವು ಯೋಚನೆ ಮಾಡಿ, ಪರಮಾತ್ಮ ನಮ್ಮ ಹತ್ರ ಹೇಳಿಸ್ಕೊಂಡು ಅವರಿಗೆ ಹೆಲ್ಪ್ ಮಾಡುವಂತಹ ಅಂತಹ ಕನಿಷ್ಠ ಮಟ್ಟಕ್ಕೆ ಅವ್ರು ಯಾವಾಗ ಹೇಳಿದ್ರು? ಇಲ್ವೇ ಇಲ್ಲ. ಅವ್ರು ಯಾರ ಹತ್ರನು ಹೇಳಿಸ್ಕೊಳ್ಳೋ ಅಗತ್ಯನೇ ಇಲ್ಲ. ಅವ್ರು ತಾನಾಗಿ ಸ್ವಯಂ ದಾತ ಆಗಿದ್ದಾರೆ, ಭಾಗ್ಯ ವಿಧಾತ ಆಗಿದ್ದಾರೆ, ತಾನಾಗಿ ಕೊಡ್ತಾರೆ. ಆದ್ರೆ ಯಾರಿಗಾದ್ರೂ ಸಿಗ್ತಾ ಇಲ್ಲ, ಯಾರಿಗಾದ್ರೂ ಜೀವನದಲ್ಲಿ ಖಾಲಿ ಖಾಲಿ ಇದೆ ಅಂದ್ರೆ ಅವ್ರು ಕೊಡ್ತಾ ಇಲ್ಲ ಅಂತ ಅರ್ಥ ಅಲ್ಲ, ಇವ್ರಿಗೆ ತಗೊಳಕ್ ಬರ್ತಾ ಇಲ್ಲ ಅಂತ ಮಾತ್ರ ಅರ್ಥ ಅಲ್ವಾ. ಸೊ ಆದ ಕಾರಣ ನಾವು ಪರಮಾತ್ಮನನ್ನ ದೂರೋ ಅಗತ್ಯ ಇಲ್ಲ. ನಾವು ದೇಹ ಬಾನದಿಂದ ಹೊರಗ್ ಬರೋದನ್ನೇ ನಾವು ಗಮನಿಸ್ಬೇಕಷ್ಟೇ, ಆತ್ಮ ಪ್ರಜ್ಞೆಯಲ್ಲಿ ನಿರಂತರವಾಗಿರುವಂತ ಪ್ರಯತ್ನ ಮಾಡ್ಬೇಕು. ಸೊ ಆದ ಕಾರಣ ಈಗ ನಾವು ಬೇರೆ ವ್ಯಕ್ತಿಗಳನ್ನ ನೆನಪು ಮಾಡಿದ್ವಿ ಅಂದ್ರೆ ಪರಮಾತ್ಮನ ಜೊತೆ ಡಿಸ್ಕನೆಕ್ಟ್ ಆಗ್ಬಿಟ್ಟು, ಪರಮಾತ್ಮನನ್ನ ನೆನಪು ಮಾಡ್ತಾ ಹೋಗ್ತೀವಿ ಅಂದ್ರೆ ಬೇರೆ ವ್ಯಕ್ತಿಗಳಿಂದ, ಬುದ್ಧಿಯಿಂದ ಡಿಸ್ಕನೆಕ್ಟ್ ಆಗ್ತೀವಿ. ಹಾಗಂತ ಅವರಿಂದ ನೀವು ದೂರ ಹೊರಟೋಗಿ, ಕಾಡಿಗೆ ಹೊರಟೋಗಿ ಹಾಗಂತನೂ ಅರ್ಥ ಅಲ್ಲ. ಪರಿವಾರದವರನ್ನೆಲ್ಲ ತ್ಯಜಿಸ್ಬಿಟ್ಟು
ಸನ್ಯಾಸಿ ಆಗೋದು, ಸಂಸಾರಿಯಿಂದ ಸನ್ಯಾಸಿಯಾಗಿ ಅಂತ ನಾವೇನು ಉಪದೇಶ ಮಾಡ್ತಾ ಇಲ್ಲ. ನಾವಿಲ್ಲಿ ಹೇಳ್ತಾ ಇರೋದು ಎಲ್ಲರ ಜೊತೆನೆ ಇರಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಅಕ್ಕಪಕ್ಕದಲ್ಲೇ ಕೂತ್ಕೊಂಡಿರಿ, ನಿಮ್ಮ ಅಕ್ಕಪಕ್ಕದಲ್ಲಿ ಇದ್ರೂ ಕೂಡ ಮನಸ್ಸಿನಲ್ಲಿ ಅವ್ರು ಇರಬೇಕು ಅಂತಿಲ್ಲ ಅಲ್ಲ, ಪಕ್ಕದಲ್ಲಿ ಇದ್ದಾರೆ ಅಲ್ಲೇ ಇರಿ, ಮನಸ್ಸಿನಲ್ಲಿ ಪರಮಾತ್ಮನ ನೆನಪಿರಿ, ಅದು ಸಾಧ್ಯ ಇದೆ ಅಲ್ವ. ಸೊ ಈ ರೀತಿ ಮನಸ್ಸಿನಿಂದ ನಾವು ಪರಮಾತ್ಮನನ್ನ ನೆನಪು ಮಾಡಬೇಕು. ಸೊ ರಾಜಯೋಗದ ವಿಧಾನವನ್ನ ನಾವು ತಿಳ್ಕೊಳ್ಳೋಣ. ರಾಜಯೋಗದಲ್ಲಿ ಮೂರು ಸ್ಟೆಪ್ಸ್ ಇದೆ. ಸೊ ಮೂರು ಸ್ಟೆಪ್ಸ್ ಯಾವುದಂದ್ರೆ, ಮೊಟ್ಟ ಮೊದಲನೇದು ಚಿಂತನೆ ಮಾಡೋದು. ಸೊ ಇಲ್ಲಿ ನಾವು ಕೂತ್ಕೊಂಡು ಸ್ವಯಂ ಕೂತ್ಕೊಂಡು ಚಿಂತನೆ ಮಾಡಬೇಕು. ಈಗ ಇಷ್ಟು ದಿನದಿಂದ ತಾವು ರಾಜಯೋಗದ ಅಭ್ಯಾಸ ಮಾಡ್ತಾ ಇದ್ದೀರಾ, ತಮಗೆ ಆಲ್ರೆಡಿ ಅಂದಾಜು ಆಗಿದ್ದಿರಬೇಕು. ಈಗ ರಾಜಯೋಗದಲ್ಲಿ ನಾವಿಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಸೆಟ್ ಆಫ್ ಥಾಟ್ಸ್, ವರ್ಡ್ಸ್, ಸೆಂಟೆನ್ಸಸ್ ಅನ್ನ ರಿಪೀಟ್ ಮಾಡೋದಿಲ್ಲ. ಪ್ರತಿ ದಿನದ ಕಾಮೆಂಟ್ರೀಸ್ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಅನ್ನೋದು ತಮ್ಮ ಗಮನಕ್ಕೆ ಬಂದಿರ್ಬೋದು. ಅಂದ್ರೆ ತಾವೇ ಕೂತ್ಕೊಂಡು ತಮಗೇನು ಇಷ್ಟರವರೆಗೆ ಜ್ಞಾನ ಅರ್ಥ ಆಗಿದೆ ಅದರ ಆಧಾರದಿಂದ ತಾವೇ ಸ್ವಂತವಾದ ಚಿಂತನೆಗಳನ್ನ ಮಾಡ್ತಾ ಹೋಗ್ಬೇಕು. ಯೋಚನೆಗಳು ಅಥವಾ ವಿಚಾರಗಳು ಅಂತ ನಾವು ಹೇಳ್ತೀವಿ. ಸೊ ವಿಚಾರಗಳನ್ನ ನಿರಂತರವಾಗಿ ಮಾಡ್ಬೇಕು. ಅಂದ್ರೆ ಒಂದೇ ದಿಕ್ಕಿನ ಕಡೆ ಇರ್ಬೇಕು, ಒಂದು ಮನೆ ಬಗ್ಗೆ, ಒಂದು ಆಫೀಸ್ ಬಗ್ಗೆ, ಒಂದು ಇನ್ನೊಬ್ಬ ವ್ಯಕ್ತಿ ಬಗ್ಗೆ, ಮತ್ತೆ ಮಧ್ಯದಲ್ಲಿ ಒಮ್ಮೆ ಪರಮಾತ್ಮನ ಬಗ್ಗೆ, ಮತ್ ಪುನಃ ಬೇರೆದ್ರ ಬಗ್ಗೆ. ಈ ರೀತಿ ಕಲ್ಸ ಮೇಲೋಗರ ಯೋಚನೆಗಳಿರ್ಬಾರ್ದು. ಒಂದೇ ದಿಕ್ಕಿನಲ್ಲಿ ಇರ್ಬೇಕು, ಪರಮಾತ್ಮನ ಬಗ್ಗೆನೇ ಇರ್ಬೇಕು ಚಿಂತನೆಗಳು. ಆಮೇಲೆ ಆ ಚಿಂತನೆಗಳು ಏಕಾಗ್ರವಾಗಿರ್ಬೇಕು, ಒಂದೇ ಕಡೆ ಮುಖ ಮಾಡಿರಬೇಕು. ಆಗ ನಮಗೆ ಅನುಭವ ಖಂಡಿತವಾಗಿಯೂ ಸಾಧ್ಯವಾಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಯೋಗ ಸಾಧನೆಯಲ್ಲಿ ನಾವೇನ್ ಮಾಡಬೇಕು, ಈ ದೇಹ ಭಾನ ಬಿಟ್ಟು ನಾನು ಆತ್ಮ ಆಗಿದ್ದೀನಿ ಅನ್ನುವ ಚಿಂತನೆ ಫಸ್ಟ್ ಮಾಡಬೇಕು. ನಾನು ಅದನ್ನು ಮರಿಬೇಕು 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 ಅಂದ್ರೆ ಅದೇ ಜಾಸ್ತಿ ನೆನಪಾಗುತ್ತೆ. ಅದ್ರ ಬದಲಿಗೆ ನಾವು ಯಾವುದನ್ನು ಮರಿಬೇಕು ಅದನ್ನ ಚಿಂತನೆ ಮಾಡಬಾರ್ದು. ಯಾವುದನ್ನ ನೆನಪು ಮಾಡಬೇಕು, ಎಲ್ಲಿಗೆ ಜೋಡಣೆ ಮಾಡ್ಕೊಳ್ಬೇಕು, ಆ ಚಿಂತನೆಗಳನ್ನು ಮಾತ್ರ ಮಾಡಬೇಕು. ಅಂದ್ರೆ ನಾನು ಈ ದೇಹ ಅಲ್ಲ, ನನ್ನ ಆತ್ಮ, ನಾನು ಜ್ಯೋತಿರ್ಬಿಂದು ಸ್ವರೂಪನಾಗಿದ್ದೀನಿ, ನಾನು ಅನಾದಿ ಅವಿನಾಶಿಯಾಗಿದ್ದೀನಿ, ನಾನು ಭ್ರಕುಟಿ ಮಧ್ಯದಲ್ಲಿದ್ದೀನಿ, ನಾನು ಪರಮಾತ್ಮನ ಸಂತಾನನಾಗಿದ್ದೀನಿ ಅನ್ನುವಂತಹ ಈ ರೀತಿಯ ಚಿಂತನೆಗಳನ್ನ ಮಾಡ್ತಾ ಹೋದಷ್ಟು ನಾವು ಪರಮಾತ್ಮನಿಂದ ನಿಜವಾದ ಪ್ರಾಪ್ತಿ ಶಕ್ತಿಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಈಗ ರಾಜಯೋಗ ಮಾಡಬೇಕಾದ್ರೆ ಈ ರಾಜಯೋಗಕ್ಕೇನೂ ಕೂಡ ಕೆಲವು ಆಧಾರ ಸ್ತಂಭಗಳಿದೆ, ನಾಲ್ಕು ಆಧಾರ ಸ್ತಂಭಗಳಿದೆ. ಈ ರಾಜಯೋಗ ಅಥವಾ ಈ ಮೆಡಿಟೇಷನ್ ಅನ್ನ ಒಂದು ಮೆಡಿಸಿನ್ ಅಂತ ಕೂಡ ಹೇಳ್ಬೋದು. ಈ ಮೆಡಿಸಿನ್ ನಾವು ತಗೊಳ್ಬೇಕಾದ್ರೆ ಡಾಕ್ಟರ್ಸ್ ಯೂಶ್ವಲಿ ಏನಂತಾರೆ, ಅದಕ್ಕೆ ಕೆಲವು ಡಯಟ್ ಕೂಡ ಹೇಳ್ತಾರೆ. ಆ ಡಯಟ್ ಅನ್ನ ಫಾಲೋ ಮಾಡಿದ್ರೆ ಮಾತ್ರ ಆ ಮೆಡಿಸಿನ್ ಅನ್ನ ಪ್ರಾಪರ್ ಎಫೆಕ್ಟ್ ಇರುತ್ತೆ. ಈಗ ಯಾರಿಗಾದ್ರೂ ಡಯಾಬಿಟೀಸ್ಗಾಗಿ ಮೆಡಿಸಿನ್ ಕೊಟ್ಟಿದ್ದಾರೆ, ಆಗ ಡಾಕ್ಟರ್ ಖಾಸಾಗಿ ಹೇಳೇ ಹೇಳ್ತಾರೆ, ನೋಡಿ ಈ ಮೆಡಿಸಿನ್ ಎಲ್ಲ ತಗೊಳ್ಳಿ, ಆದರೆ ಶುಗರ್ ತಿನ್ನೋದನ್ನ ಬಿಡಬೇಕು, ಆವಾಗ ಮಾತ್ರನೇ ಈ ಮೆಡಿಸಿನ್ನ ಎಫೆಕ್ಟ್ ಇರುತ್ತೆ ಅಂತ ಹೇಳಿಬಿಟ್ಟೆ ಕೊಡ್ತಾರೆ ಅಲ್ವಾ. ಈಗ ಡಯಾಬಿಟಿಸ್ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀನಿ ಅಂತ ಮನಸ್ಸಿಗೆ ಬಂದ ಹಾಗೆ ನಾವು ಸ್ವೀಟ್ಸ್ ಅನ್ನು ತಿನ್ನೋದಕ್ಕೂ ಸಾಧ್ಯ ಇಲ್ಲ. ಸೊ ಅಂದ್ರೆ ಇದು ಮೆಡಿಸಿನ್ ಒಟ್ಟಿಗೆ ಡಯೆಟ್ ಕೂಡ ಫಾಲೋ ಮಾಡೋದು ಮುಖ್ಯ. ಹಾಗೆ ಈ ಮೆಡಿಟೇಷನ್ ಕೂಡ ಆತ್ಮಕ್ಕೊಂದು ರೀತಿಯ ಮೆಡಿಸಿನ್ ಅಂತ ಹೇಳ್ಬೋದು. ಸೊ ಈ ಮೆಡಿಟೇಷನ್ ಮೆಡಿಸಿನ್ ರೂಪದಲ್ಲಿ ವರ್ಕ್ ಮಾಡಬೇಕು ಅಥವಾ ಇದರ ಪೂರ್ಣ ಲಾಭ ನಾವು ಪಡ್ಕೊಳ್ಬೇಕು ಅಂತಂದ್ರೆ ಕೆಲವು ಡಯೆಟ್ ಅನ್ನು ಕೂಡ ನಮ್ಮ ಜೀವನದಲ್ಲಿ ನಾವು ಮಾಡಬೇಕಾಗತ್ತೆ. ಅದು ಯಾವ್ಯಾವುದು? ನಾಲ್ಕು ಆಧಾರ ಸ್ತಂಭ. ಈ ನಾಲ್ಕನ್ನ ಒಂದು ಟೇಬಲಿನ ಕಾಲುಗಳು ಅಂತ ಬೇಕಾದ್ರೂ ತಿಳ್ಕೊಳ್ಬಹುದು. ಹೇಗೆ ಒಂದು ಟೇಬಲ್ ಸ್ಥಿರವಾಗಿ ಸ್ಟೇಬಲ್ ಆಗಿ ಇರಬೇಕು ಅಂದ್ರೆ ಅದರ ನಾಲ್ಕು ಕಾಲುಗಳು ಸ್ಥಿರವಾಗಿರ್ಬೇಕು. ಅದರಲ್ಲಿ ಒಂದು ಕಾಲು ಸರಿಯಾಗಿಲ್ಲ ಅಂದ್ರೂ ಕೂಡ ಆ ಟೇಬಲ್ ಕುಂಟ್ತಾನೆ ಇರುತ್ತೆ. ಸೊ ಹಾಗಾಗಿ ನಾಲ್ಕು ಆಧಾರ ಸ್ತಂಭಗಳು ಅಷ್ಟೇ ಮುಖ್ಯವಾಗಿದೆ. ಸೊ ಒಂದೊಂದಾಗಿ ನಾವು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಬ್ರಹ್ಮಚರ್ಯ ಅಂತ ಹೇಳ್ತೀವಿ, ಅಥವಾ ಪವಿತ್ರ ಜೀವನ ಅಂತ ಕೂಡ ಹೇಳ್ತೀವಿ. ಅಂದ್ರೆ ಅರ್ಥ, ನಮ್ಮ ಜೀವನದಲ್ಲಿ ಪವಿತ್ರತೆ ಇರಬೇಕು. ಪವಿತ್ರತೆ ಕೇವಲ ಒಂದ್ ಲೆವೆಲ್ಗೆ ಮಾತ್ರ ಅಲ್ಲ, ಫಿಸಿಕಲ್ ಲೆವೆಲ್ ತನಕ ಮಾತ್ರ ಅಲ್ಲ. ಪರಮಾತ್ಮ ಹೇಳ್ತಾರೆ ಪ್ಯೂರಿಟಿ ಇನ್ ಥಾಟ್ಸ್, ವರ್ಡ್ಸ್, ಡೀಡ್ಸ್ ಆ್ಯಂಡ್ ರಿಲೇಷನ್ಶಿಪ್ಸ್ ಅಂತ. ಸೊ ಪವಿತ್ರತೆ ನಾಲ್ಕು ಹಂತದಲ್ಲಿ ಇರಬೇಕು, ನಾಲ್ಕು ಲೆವೆಲ್ನಲ್ಲಿ ಇರಬೇಕು. ಸೊ ಇಲ್ಲಿ ಬ್ರಹ್ಮಚರ್ಯ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಅರ್ಥ, ಬ್ರಹ್ಮಚರ್ಯ ಅಂತಂದ್ರೆ ಬ್ರಹ್ಮನನ್ನ ಆಚರಿಸೋದು, ಬ್ರಹ್ಮನನ್ನ ಅನುಸರಿಸೋದು ಅಂತ ಹೇಳಿ. ಸೊ ಹೇಗೆ ಪ್ರಜಾಪಿತ ಬ್ರಹ್ಮರವರು
ತಮ್ಮ ಜೀವನದಲ್ಲಿ ಯಾವ ರೀತಿ ಪವಿತ್ರತೆಯನ್ನ ಧಾರಣೆ ಮಾಡಿದ್ರು, ಪವಿತ್ರತೆಯನ್ನ ಅನುಷ್ಠಾನಕ್ಕೆ ತಂದಿದ್ರು, ತಮ್ಮ ಜೀವನವನ್ನ ಎಷ್ಟು ಪ್ಯೂರಿಫೈ ಮಾಡಿಕೊಂಡಿದ್ರು, ಅವರ ತರಹನೇ ನಾವು ಕೂಡ ಫಾಲೋ ಮಾಡ್ತಾ ಅನುಸರಿಸ್ತಾ ನಮ್ಮ ಜೀವನವನ್ನು ಪ್ಯೂರಿಫೈ ಮಾಡ್ಕೊಳ್ಳೋದೇ ಪವಿತ್ರ ಜೀವನ ನಡೆಸೋದಾಗಿದೆ. ಸೊ ಪ್ಯೂರಿಟಿ, ನಮ್ಮ ಮನಸ್ಸಿನಲ್ಲೂ ಶುದ್ಧ ವಿಚಾರಗಳು, ಸ್ವಚ್ಛ ವಿಚಾರಗಳಿರಬೇಕು, ನಮ್ಮ ನುಡಿಗಳು ಸ್ವಚ್ಛವಾಗಿರಬೇಕು, ಶುದ್ಧ ಪವಿತ್ರವಾಗಿರಬೇಕು, ಕರ್ಮಗಳು ಅಷ್ಟೇ, ಹಾಗೆ ನಮ್ಮ ಸಂಬಂಧಗಳು ಅಷ್ಟೇ. ಆಗ ನಮ್ಮ ಜೀವನದಲ್ಲಿ ಪ್ಯೂರಿಟಿ ಎಟ್ ಆಲ್ ಲೆವೆಲ್ಸ್ ಇರೋದಕ್ಕೆ ಸಾಧ್ಯವಾಗುತ್ತೆ. ಸೊ ಇದು ಒಂದು ಆಧಾರ ಸ್ತಂಭ ಆಯ್ತು. ಹಾಗೆ ಎರಡನೇ ಆಧಾರ ಸ್ತಂಭ ಶುದ್ಧ ಆಹಾರ ಅಂತ ಹೇಳ್ತೀವಿ. ಶುದ್ಧ ಆಹಾರ ಅಥವಾ ಸಾತ್ವಿಕ ಆಹಾರ ಅಂತ ಕೂಡ ಹೇಳ್ತೀವಿ. ಹೇಳ್ತಾರಲ್ಲ, ಜೈಸ ಅನ್ನ ವ್ಯಾಸ ಮನ್ ಅಂತ ಹೇಳ್ತಾರೆ. ಆಸ್ ಇಸ್ ದಿ ಫುಡ್ ಸೋ ಇಸ್ ದಿ ಮೈಂಡ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಆಹಾರ ಏನಿದೆ ಅದು ನಮ್ಮ ವಿಚಾರವನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಹೇಳಿ. ಸೊ ಆದ ಕಾರಣ ನಮ್ಮ ಆಹಾರವು ಹೇಗಿರ್ಬೇಕು, ಶುದ್ಧವಾಗಿರ್ಬೇಕು, ಸಾತ್ವಿಕವಾಗಿರ್ಬೇಕು, ಅದು ಅದನ್ನೇ ನಾವು ಸ್ವೀಕರಿಸ್ಬೇಕು. ಯಾಕಂದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ, ನಾವೆಲ್ಲ ಆತ್ಮಗಳು ಚೈತನ್ಯ ಮೂರ್ತಿಗಳಾಗಿದೆ, ಚೈತನ್ಯ ದೇವಿ ದೇವತೆಗಳ ಮೂರ್ತಿಗಳಾಗಿದೆ ಆತ್ಮ. ಆತ್ಮ ಈ ದೇಹವೆಂಬ ದೇಗುಲದ ಒಳಗಡೆ ಇದೆ. ನಾನು ಆತ್ಮ ಚೈತನ್ಯ ಮೂರ್ತಿ. ಸೊ ಹೇಗೆ ದೇವಸ್ಥಾನದಲ್ಲಿ ತಾಮಸಿಕ ಆಹಾರ ನಿಷೇಧ ಮಾಡ್ತಾರೆ, ಅದೇ ರೀತಿ ಈ ದೇಹವೆಂಬ ದೇಗುಲದ ಒಳಗಡೆನೂ ಕೂಡ ತಾಮಸಿಕ ಆಹಾರ ಸಲ್ಲೋದಿಲ್ಲ. ಸಾತ್ವಿಕ ಆಹಾರವೇ ಬಹಳ ಶ್ರೇಷ್ಠ. ಅದು ನಮ್ಮ ಮನಸ್ಸನ್ನ ನಿಗ್ರಹಿಸ್ಲಿಕ್ಕೆ, ಹತೋಟಿಯಲ್ಲಿ ಇಡೋದಕ್ಕೆ ಸಾಕಷ್ಟು ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಸಾತ್ವಿಕ ಆಹಾರ ತಗೊಳ್ಳೋ ಅಂಥದ್ದು ಬಹಳ ಉತ್ತಮ. ಮತ್ತೆ ಮೂರನೇದೇನಿದೆ, ದಿವ್ಯ ಗುಣಗಳು. ಸೊ ದಿವ್ಯ ಗುಣಗಳು ಅಷ್ಟೇ ಮುಖ್ಯ. ದಿವ್ಯ ಗುಣಗಳು ನಮ್ಮ ಜೀವನದಲ್ಲಿ ಇರಬೇಕು. ಹೇಳ್ತಾರಲ್ಲ, ಜೈಸ ಸಂಘ ವ್ಯಾಸ ರಂಗ್ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ, ನಮ್ಮ ಸಂಘ ಹೇಗಿರುತ್ತೋ ಅದೇ ರೀತಿಯ ರಂಗು ನಮ್ಮ ನಮ್ಮ ಮೇಲೆ ಬೀಳುತ್ತೆ, ಅಥವಾ ಅದೇ ರೀತಿ ನಾವು ಪ್ರಭಾವಿಸಲ್ಪಡ್ತೀವಿ ಅನ್ನೋದು ಅದರ ಅರ್ಥ. ಅಥವಾ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ಟೆಲ್ ಮಿ ಹೂ ಇಸ್ ಯುವರ್ ಫ್ರೆಂಡ್ ಅಂಡ್ ಐ ವಿಲ್ ಟೆಲ್ ಯು ಹೂ ಯು ಆರ್ ಅಂತ ಹೇಳಿ. ಅಂದ್ರೆ ನಮ್ಮನ್ನ ಜನ ನಮ್ಮ ಫ್ರೆಂಡ್ಸ್ ಸರ್ಕಲ್ ನಿಂದ ಗುರುತಿಸ್ತಾರೆ, ನಮ್ಮ ಕಂಪನಿಯಿಂದ ನಮ್ಮ ಸಂಘದಿಂದ ಜನ ನಮ್ಮನ್ನು ಗುರುತಿಸ್ತಾರೆ. ಸೊ ಆದ ಕಾರಣ ಸಂಘ ಇದರಲ್ಲಿ ಬಹಳ ಮುಖ್ಯವಾಗಿರ್ಬೇಕು. ಸೊ ಇದರಲ್ಲಿ ಯಾವ ತರಹ ಅಂತಂದ್ರೆ, ಈಗ ಉದಾಹರಣೆಗೆ ಈಗ ಪರಮಾತ್ಮನ ಜೊತೆ ಈಗ ನಾವು ಸಂಬಂಧ ಜೋಡಿಸ್ಬೇಕು ಅಂತಂದ್ರೆ, ನಾವು ಪರಮಾತ್ಮನಿಂದ ಆ ಲೆವೆಲ್ಗೆ ಜೋಡಿಸ್ಬೇಕು ಅಂತಂದ್ರೆ ನಾವು ಕೂಡ ಲೋವರ್ ಲೆವೆಲ್ ಇಂದ ಹೈಯರ್ ಲೆವೆಲ್ಗೆ ಹೋಗ್ಬೇಕು. ಈಗ ಉದಾಹರಣೆಗೆ ಹೇಳೋದಾದ್ರೆ, ನಾವೀಗ ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಏನಾಗುತ್ತೆ, ನಾವೀಗ ಎಷ್ಟು ಫೋನ್ ಮಾಡಿದ್ರು ಕೂಡ ಅವ್ರ ಜೊತೆ ಕನೆಕ್ಷನ್ ಸಿಗೋದೇ ಇಲ್ಲ. ಅದೇ ಪಕ್ಕದ ದೇಶದ ಪ್ರೈಮ್ ಮಿನಿಸ್ಟರ್ಗೆ ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಜೊತೆ ಮಾತಾಡಬೇಕು ಅಂತಂದ್ರೆ ಇಮಿಡಿಯೇಟ್ ಕನೆಕ್ಷನ್ ಅವ್ರಿಗೆ ಸಿಕ್ಬಿಡುತ್ತೆ. ಯಾಕಂದ್ರೆ ಅವರಿಬ್ಬರ ಸ್ಟೇಟಸ್ ಒಂದೇ ರೀತಿ ಇದೆ. ಆದ ಕಾರಣ ಅವರ ಕಮ್ಯುನಿಕೇಶನ್ ಮತ್ತು ಅವರ ಕನೆಕ್ಷನ್ ಬಹಳ ಈಸಿ ಆಗುತ್ತೆ. ಹಾಗೇನೆ ನಮಗೂ ಕೂಡ ಪರಮಾತ್ಮನ ಜೊತೆ ಕನೆಕ್ಷನ್ ಜೋಡಣೆ ಮಾಡಬೇಕು ಅಂತಂದ್ರೆ ನಮ್ಮ ಲೆವೆಲ್ ಏನು, ಪರಮಾತ್ಮನ ಲೆವೆಲ್ ಏನು. ಪರಮಾತ್ಮನಿಗೆ ಸರ್ವ ಗುಣಗಳ ಸಾಗರ ಅಂತ ಹೇಳ್ತೀವಿ. ನಮ್ಮನ್ನಾವೇನಂತ ಅಂದ್ಕೊಳ್ತೀವಿ, ನಮ್ಮಲ್ಲಿ ಅಷ್ಟೊಂದು ದೈವಿ ಗುಣಗಳಿಲ್ಲ ಅಂತಂದ್ರೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋದು, ಕನೆಕ್ಷನ್ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ. ಅದಕ್ಕೆ ಎಷ್ಟೆಷ್ಟು ದಿವ್ಯ ಗುಣಗಳನ್ನ ನಮ್ಮ ಜೀವನದಲ್ಲಿ ನಾವು ಧಾರಣೆ ಮಾಡ್ತೀವಿ, ಅಷ್ಟು ನಮ್ಮ ಕನೆಕ್ಷನ್ ಪರಮಾತ್ಮನ ಜೊತೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ, ಸಹಜವಾಗ್ತಾ ಹೋಗುತ್ತೆ. ಸೊ ಆದ ಕಾರಣ ದಿವ್ಯ ಗುಣಗಳ ಧಾರಣೆ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ. ಅವಾಗ್ಲೇ ಪರಮಾತ್ಮನ ಜೊತೆ ಉತ್ತಮವಾದ ಸಂಪರ್ಕ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ನಂತರ ನಾಲ್ಕನೇದೇನಿದೆ, ಸತ್ಸಂಗ. ಈಗಾಗ್ಲೇ ನಾನು ಹೇಳಿದ ಹಾಗೆ ಜೈಸ ಸಂಘ ವ್ಯಾಸ ರಂಗ್ ಅಂತ ನಾವೇನ್ ಹೇಳ್ತೀವಿ, ಸಂಘದಂತೆ ರಂಗು ಅಂತ ಹೇಳಿ. ಸೊ ಸಂಘ ಇಲ್ಲಿ ಬಹಳ ಮುಖ್ಯ. ಯಾವ ರೀತಿಯ ಸಂಘ ಇರುತ್ತೋ ಅದೇ ರೀತಿಯ ಪ್ರಭಾವ ನಮ್ಮ ಮೇಲೆ ಇರುತ್ತೆ. ಈಗ ಫ್ರೆಂಡ್ಸ್ ಕೆಟ್ಟವ್ರು ಇದ್ದಾರೆ ಅಂದ್ರೆ ಅವರ ನಿಧಾನವಾಗಿ ಅವರ ಪ್ರಭಾವ ವ್ಯಕ್ತಿಯ ಮೇಲೆ ಬೀಳ್ತಾ ಹೋಗುತ್ತೆ. ಸೊ ಇಲ್ಲಿ ನಾವು ಸತ್ಸಂಗದಲ್ಲಿರ್ಬೇಕು ಅಂತ ಹೇಳ್ತೀವಿ. ಅಂದ್ರೆ ಸತ್ಯವಾಗಿರೋರು ಯಾರು ಈ ಜಗತ್ತಿನಲ್ಲಿ, ಸತ್ಯವಾಗಿರೋರು ಪರಮಾತ್ಮ ಒಬ್ರೇನೆ, ಗಾಡ್ ಈಸ್ ಟ್ರೂತ್ ಅಂತ ಹೇಳ್ತೀವಿ. ಅವನೊಬ್ನೇ ಪರಮಾತ್ಮ ಒಬ್ರೇ ಸತ್ಯವಾಗಿರೋದು. ಸೊ ಆದ ಕಾರಣ ಅವರ ಸಂಘದಲ್ಲಿ ನಾವೆಷ್ಟು ಹೊತ್ತಿರ್ತೀವಿ, ಅವರ ಸಂಘದ ರಂಗು ಅಥವಾ ಅಂದ್ರೆ ಅವರಲ್ಲಿರುವಂತ ಗುಣ ಶಕ್ತಿಗಳು ಅದರ ಪ್ರಭಾವ ನಮ್ಮ ಮೇಲೂ ಬೀಳ್ತಾ ಹೋಗುತ್ತೆ.
ಸೊ ಅದಕ್ಕಾಗಿ ನಾವು ಪರಮಾತ್ಮನ ಮಹಾವಾಕ್ಯಗಳನ್ನು ಎಷ್ಟು ಕೇಳ್ತೀವಿ, ಎಷ್ಟು ಅವನ ಜೊತೆ ಧ್ಯಾನದ ಮೂಲಕ ಸಂಬಂಧ ಜೋಡಿಸ್ತೀವಿ, ಅಷ್ಟು ನಮ್ಮ ಮನಸ್ಸು ಹತೋಟಿಯಲ್ಲಿರೋದಕ್ಕೆ ಸಾಧ್ಯವಾಗುತ್ತೆ. ಸೊ ಆಗ ರಾಜಯೋಗವು ಕೂಡ ಬಹಳ ಸಹಜವಾಗಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಅದಕ್ಕೆ ಈ ನಾಲ್ಕು ಆಧಾರ ಸ್ತಂಭಗಳು ನಮ್ಮ ಜೀವನದಲ್ಲಿ ಬಹಳ ಮುಖ್ಯ. ಈಗ ಇಷ್ಟೆಲ್ಲ ನಾವು ರಾಜಯೋಗ ಅಭ್ಯಾಸ ಮಾಡ್ತೀವಿ, ಇದರಿಂದ ನಮಗೇನು ಜೀವನದಲ್ಲಿ ಲಾಭ ಅಂತ ಕೇಳಿದ್ರೆ, ರಾಜಯೋಗದ ಮೂಲಕ ನಮಗೆ ಅನೇಕ ಶಕ್ತಿಗಳು ಸಿಗುತ್ತೆ. ಹೇಗೆ? ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಇದೆ ಅಂತಂದ್ರೆ ಯಾವಾಗ ಬೇಕೋ, ಯಾವ ರೀತಿ ಶಕ್ತಿ ಬೇಕೋ, ಯಾವ ರೀತಿಯ ಕೆಲಸಕ್ಕೆ ಅನುಗುಣವಾಗಿ ನಾವು ಎಲೆಕ್ಟ್ರಿಸಿಟಿ ಪವರ್ ಅನ್ನ ಯೂಸ್ ಮಾಡೋದಕ್ಕಾಗುತ್ತೆ. ಈಗ ಉದಾಹರಣೆಗೆ ನಮಗೆ ಫ್ಯಾನ್ ರೂಪದಲ್ಲಿ ಬೇಕು, ಲೈಟ್ ರೂಪದಲ್ಲಿ ಬೇಕು, ಅಥವಾ ಒಂದು ವಸ್ತುವನ್ನ ಕಟ್ ಮಾಡೋದಕ್ಕೆ ಬೇಕು, ಅಥವಾ ಒಂದು ವಸ್ತುವನ್ನ ಜೋಡಿಸ್ಬೇಕು, ಅಥವಾ ಒಂದು ವಸ್ತುವನ್ನ ಬಿಸಿ ಮಾಡಬೇಕು, ಅಥವಾ ಇನ್ನೊಂದು ವಸ್ತುವನ್ನ ತಣ್ಣಗೆ ಮಾಡ್ಬೇಕಂದ್ರೂ ಕೂಡ ಎಲೆಕ್ಟ್ರಿಸಿಟಿ ಒಂದಿದ್ರೆ ಸಾಕು. ಸಮಯ ಸಂದರ್ಭಕ್ಕನುಸಾರವಾಗಿ ನಾವು ಎಲೆಕ್ಟ್ರಿಸಿಟಿಯನ್ನ ಉಪಯೋಗಿಸ್ತಾ ಅದರಿಂದ ಲಾಭ ಪಡ್ಕೊಳ್ಬಹುದು. ಹಾಗೆ ಈ ರಾಜಯೋಗದ ಅಭ್ಯಾಸದಿಂದಲೂ ಕೂಡ ನಮಗೆ ಸರ್ವಶಕ್ತಿಗಳು ಪ್ರಾಪ್ತಿಯಾಗುತ್ತೆ. ನಮ್ಮ ಸನ್ನಿವೇಶ, ಸಮಯ, ಪರಿಸ್ಥಿತಿಗೆ ಅನುಗುಣವಾಗಿ ರಾಜಯೋಗದಿಂದ ಪ್ರಾಪ್ತಿಯಾಗಿರುವ ಶಕ್ತಿಗಳನ್ನ ನಾವು ಉಪಯೋಗಿಸಿ ಸರ್ವ ಸಮಸ್ಯೆಗಳ ಮೇಲೆ ನಾವು ವಿಜಯವನ್ನ ಪಡ್ಕೊಳ್ಬಹುದು. ಸೊ ಹೀಗೆ ರಾಜಯೋಗ ಅನ್ನೋದು ನಮಗೆ ಎಲ್ಲ ಪ್ರಕಾರದಲ್ಲೂ ಅತಿ ಉಪಕಾರಿಯಾಗಿದೆ. ಆದ್ರೆ ಇಲ್ಲಿ ಉದಾಹರಣೆಯ ರೂಪದಲ್ಲಿ 8 ಶಕ್ತಿಗಳನ್ನ ತೋರಿಸಲಾಗಿದೆ. ಸೊ ಒಂದೊಂದೇ ಶಕ್ತಿ ಬಗ್ಗೆ ನಾವು ಕೇಳೋಣ. ಮೊದಲನೇದು ಸಹನಾ ಶಕ್ತಿ. ಈಗ ಈ ಚಿತ್ರದಲ್ಲಿ ಏನ್ ತೋರಿಸಿದ್ದಾರೆ ಅಂತಂದ್ರೆ, ಒಬ್ಬ ಹುಡುಗ ಮಾವಿನ ಮರಕ್ಕೆ ಕಲ್ಲೆಸಿತಾ ಇದ್ದಾನೆ. ಆದ್ರೆ ಮಾವಿನ ಮರ ಉಲ್ಟ ಅವನಿಗೆ ಕಲ್ಲೆಸಿತಾ ಇಲ್ಲ. ಮಾವಿನ ಮರ ಬಹಳ ಸಿಹಿಯಾಗಿರುವಂತಹ ಹಣ್ಣಾಗಿರುವಂತಹ ಮಾವಿನ ಹಣ್ಣುಗಳನ್ನು ಉದುರಿಸುತ್ತೆ. ಅಂದ್ರೆ ಅಪಕಾರ ಮಾಡುವವರ ಮೇಲೂ ಕೂಡ ಮಾವಿನ ಮರ ಉಪಕಾರನೆ ಮಾಡುತ್ತೆ. ತನ್ನನ್ನ ಕಡಿಲಿಕ್ಕೆ ಬಂದವರಿಗೂ ಕೂಡ ಮರ ನೆರಳನ್ನು ಕೊಡುತ್ತೆ. ಅಂದ್ರೆ ಅಷ್ಟು ಅಪಾರವಾಗಿ ಸಹನಾ ಶಕ್ತಿ ಇದೆ. ಹಾಗೆ ನಾವು ಈ ರಾಜಯೋಗದ ಅಭ್ಯಾಸ ನಿರಂತರವಾಗಿ ಮಾಡಿದ್ರೆ, ಸತತವಾಗಿ ನಾವು ಮಾಡಿದ್ರೆ ನಮಗೂ ಕೂಡ ಈ ರೀತಿ ಸಹನಾ ಶಕ್ತಿ ಪ್ರಾಪ್ತಿಯಾಗುತ್ತೆ. ಹಾಗೆ ಇನ್ನೊಂದು ಶಕ್ತಿ ಅಳವಡಿಸ್ಕೊಳ್ಳುವಂತಹ ಶಕ್ತಿ, ಅಂದ್ರೆ ಅಡ್ಜಸ್ಟ್ ಮಾಡಿಕೊಳ್ಳುವಂತಹ ಶಕ್ತಿ ಅಥವಾ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಶಕ್ತಿ ಅಂತ. ಸೊ ಇದರಲ್ಲಿ ಚಿತ್ರದಲ್ಲಿ ಏನ್ ತೋರಿಸಲಾಗಿದೆ ಅಂತಂದ್ರೆ, ನದಿಯ ನೀರು ಬೆಟ್ಟ ಗುಡ್ಡಗಳಿಂದ ಹರ್ಕೊಂಡು ಬರ್ತಾ ಇದೆ, ಆದ್ರೆ ಸಮುದ್ರ ಅದೆಲ್ಲವನ್ನು ಕೂಡ ಸ್ವೀಕಾರ ಮಾಡ್ತಾ ಇದೆ. ನದಿಯ ನೀರು ಹರ್ಕೊಂಡು ಬರ್ಬೇಕಾದ್ರೆ ಬರೇ ನೀರ್ ಮಾತ್ರ ಬರ್ತಾ ಇಲ್ಲ, ಅದರೊಟ್ಟಿಗೆ ಅನೇಕ ಕಲ್ಮಶನು ಕೂಡ ಅದರೊಟ್ಟಿಗೆ ಬರ್ತಾ ಇದ್ರು. ಸಮುದ್ರ ಯಾವುದನ್ನು ಬೇಡ ಅಂತ ಹೇಳಲ್ಲ, ಎಲ್ಲವನ್ನು ಸ್ವೀಕಾರ ಮಾಡುತ್ತೆ. ಆದ್ರೆ ನಾವು ಸಮುದ್ರದ ಆಳಕ್ಕೆ ಹೋಗಿ ನೋಡಿದಾಗ ಅಲ್ಲೇನು ಕೊಳಕಿರೋದಿಲ್ಲ, ಆದ್ರೆ ಅಲ್ಲಿ ಮುತ್ತು ರತ್ನಗಳಿದೆ. ಅಂದ್ರೆ ಸಮುದ್ರಕ್ಕೆ ಎಲ್ಲವನ್ನೂ ಕೂಡ ಅಳವಡಿಸ್ಕೊಳ್ಳುವಂತಹ ಶಕ್ತಿ ಇದೆ, ಹೊಂದಾಣಿಕೆ ಮಾಡ್ಕೊಳ್ಳುವಂತಹ ಶಕ್ತಿ ಇದೆ. ಸಮುದ್ರ ಯಾವುದನ್ನು ಬೇಡ ಅಂತ ಹೇಳೋದಿಲ್ಲ. ಹಾಗೆ ನಮ್ಮ ಮನಸ್ಸೆಷ್ಟು ಸಮುದ್ರದ ಹಾಗೆ ವಿಶಾಲವಾಗಿರುತ್ತೆ, ಆಗ ನಾವು ಎಲ್ಲರೊಂದಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋದು ನಮಗೆ ಈಸಿ ಅನ್ಸುತ್ತೆ. ಆಗ ನಮಗೆ ಇವ್ರು ಬೇಡ, ಇಂಥವ್ರ ಜೊತೆ ಇರಕ್ಕಾಗಲ್ಲ, ಇಂಥ ಸಂದರ್ಭದಲ್ಲಿ ಇರಕ್ಕಾಗಲ್ಲ, ಇಂಥ ವಾತಾವರಣದಲ್ಲಿ ಇರಲ್ಲ, ಇಂಥ ವಸ್ತು ಇದ್ರೇನೆ ನನ್ಗೆ ಇರಕ್ಕಾಗುತ್ತೆ ಅನ್ನುವಂಥ ಯಾವ ಕಂಡೀಷನ್ಸು ಇರೋದಿಲ್ಲ. ಆಗ ನಾವು ನಿಶ್ಚಿಂತವಾಗಿ ಎಲ್ಲ ಕಡೆಯಲ್ಲೂ ಎಲ್ಲ ಸಂದರ್ಭದಲ್ಲಿಯೂ ನಾವು ಅಡ್ಜಸ್ಟ್ ಆಗುವಂತಹ ಶಕ್ತಿ ನಮಗೆ ಈ ರಾಜಯೋಗದ ಮೂಲಕ ಸಿಗುತ್ತೆ. ಹಾಗೆ ಇನ್ನೊಂದು ಶಕ್ತಿ, ಪರೀಕ್ಷಿಸುವ ಶಕ್ತಿಯೂ ಸಿಗುತ್ತೆ. ಹಾಗಂತ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದ್ರೆ ಅನ್ಯಾಯವನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾ ಇಲ್ಲ. ನಾವೀಗ ಅನ್ಯಾಯವನ್ನ ಡೆಫಿನೆಟ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬಾರ್ದು. ಹಾಗಂತ ಅನ್ಯಾಯವನ್ನ ಪ್ರತಿಭಟಿಸ್ಬೇಕು ಹೌದು, ಆದ್ರೆ ನ್ಯಾಯಯುತವಾಗಿ ಪ್ರತಿಭಟಿಸ್ಬೇಕೇ ವಿನಃ ನಾವು ಕೂಡ ಅನ್ಯಾಯದ ಮಾರ್ಗವನ್ನ ಇಟ್ಕೊಂಡು ಹೋಗೋದಲ್ಲ, ಅಶಾಂತಿಯ ಮಾರ್ಗ, ಅಧರ್ಮದ ಮಾರ್ಗವನ್ನ ಇಟ್ಕೊಂಡು ಹೋಗೋದಲ್ಲ. ಸೊ ಅದಕ್ಕೆ ನಮಗೆ ಪರಿಶೀಲನೆ ಮಾಡುವಂತ ಶಕ್ತಿಯೂ ಬೇಕು. ಈಗ ಚಿತ್ರದಲ್ಲಿ ತೋರಿಸಿರೋ ಹಾಗೆ, ಹೇಗೆ ಒಬ್ಬ ವಜ್ರದ ವ್ಯಾಪಾರಿಗೆ ಮಾತ್ರನೇ ರಿಯಲ್ ಡೈಮಂಡ್ ಯಾವುದು ಅಥವಾ ನಕಲಿ ಡೈಮಂಡ್ ಯಾವುದು ಅನ್ನೋದು ಆತನಿಗೆ ಗೊತ್ತಾಗುತ್ತೆ, ಹಾಗೇನೆ ಹೇಗೆ ನಮಗೂ ಕೂಡ ಜೀವನದಲ್ಲಿ ಈ ರಾಜಯೋಗ ಮಾಡ್ತಾ ಮಾಡ್ತಾ ನಮಗೂ ಯಾವುದು ಪಾಪ, ಯಾವುದು ಪುಣ್ಯ, ಯಾವುದು ಸರಿ, ಯಾವುದು ತಪ್ಪು, ಯಾವುದು ಲಾಭ, ಯಾವುದು ನಷ್ಟ, ಇದೆಲ್ಲವೂ ನಮಗೆ ಯಥಾರ್ಥವಾಗಿ ತಿಳುವಳಿಕೆ ಬರ್ತಾ ಹೋಗುತ್ತೆ. ಆಗ ನಾವು ಒಳ್ಳೆಯದನ್ನ ಮಾತ್ರ ಸ್ವೀಕರಿಸ್ಬೋದು,
ಹೇಗೊಂದು ಹಂಸ ಇದೆ, ಅದೇನ್ ಮಾಡುತ್ತೆ, ಮುತ್ತು ರತ್ನ ಕಲ್ಲುಗಳನ್ನ ಮಿಕ್ಸ್ ಮಾಡಿ ಕೊಟ್ರೆ ಅದು ಕೇವಲ ಮುತ್ತು ರತ್ನ ಮಾತ್ರ ಆರಿಸ್ಕೊಳುತ್ತೆ, ಅಥವಾ ಹಾಲು ನೀರನ್ನ ಬೆರೆಸಿ ಕೊಟ್ರೆ ಹಾಲಿನ ಅಂಶ ಮಾತ್ರ ಸ್ವೀಕಾರ ಮಾಡುತ್ತೆ, ಬಾಕಿದನ್ನ ಬಿಟ್ಟು ಬಿಡುತ್ತೆ. ಅದೇ ರೀತಿ ನಾವು ಕೂಡ ಏನ್ ಮಾಡ್ಬೇಕು, ಒಳ್ಳೆಯದು ಬೇಕಾಗಿರೋದು ಪಾಸಿಟಿವ್ ಆಗಿರೋದು ಬೆನಿಫಿಷಿಯಲ್ ಆಗಿರೋದನ್ನ ಮಾತ್ರ ಗುರುತಿಸಿ ಅದನ್ನ ಮಾತ್ರ ಸ್ವೀಕರಿಸುವಂತಹ ಮನೋಭಾವನೆ ನಮ್ಮಲ್ಲಿರಬೇಕು. ಸೊ ಈ ಶಕ್ತಿಯು ಕೂಡ ನಮಗೆ ರಾಜಯೋಗದ ಮೂಲಕ ಸಿಗುತ್ತೆ. ನಂತರ ನಿರ್ಣಯಿಸುವಂತಹ ಶಕ್ತಿ. ಈಗ ನಿರ್ಧಾರನೂ ಕೂಡ ನಾವು ತಗೊಳ್ಬೇಕಾಗತ್ತೆ. ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಒಂದು ಯಥಾರ್ಥವಾದ ನಿರ್ಧಾರಕ್ಕೆ ನಾವು ಬರಬೇಕು, ಒಂದು ನಿರ್ಣಯ ಕೊಡಬೇಕು ಅಂತಂದಾಗ ನಮ್ಮ ಮನಸ್ಸು ಹೇಗಿರಬೇಕು? ಶಾಂತಿ ಸಮಾಧಾನದಲ್ಲಿರಬೇಕು. ನಾನೇನಾದರೂ ಮನಸ್ಸಿನಲ್ಲಿ ತುಂಬ ಟೆನ್ಷನ್ ಇದೆ, ಹರಿ ಬರಿ ಇದೆ ಅಂತಂದರೆ ನಾವು ಯಥಾರ್ಥ ನಿರ್ಣಯ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೇಗೆ ನಿರ್ಣಯ ತಗೊಳ್ಬೇಕಾದ್ರೆ ಹಿಂದೆ ಮುಂದೆ ಎಲ್ಲ ಆಲೋಚಿಸಿನೂ ನಿರ್ಣಯ ತಗೋಬೇಕು ಅಂತ ಹೇಳ್ತಾರೆ. ಹಾಗೆ ನಮಗೀಗ ಮೂರು ಕಾಲದ ಜ್ಞಾನ ಸಿಕ್ಕಿದೆ, ಆದಿ ಮಧ್ಯ ಅಂತ್ಯದ ಜ್ಞಾನ ನಮಗೀಗ ಅರ್ಥ ಆಗ್ತಾ ಇದೆ. ಹಾಗೂ ಈ ಮೆಡಿಟೇಷನ್ ಮಾಡ್ತಾ ನಮ್ಮ ಮನಸ್ಸು ಶಾಂತಿಯುತವಾಗಿರುತ್ತೆ, ಸಮಾಧಾನದಿಂದ ಇರುತ್ತೆ. ಸೊ ಆದ ಕಾರಣ ನಮಗೆ ಈ ಒಂದು ರಾಜಯೋಗದ ಮೂಲಕ ಯಾವುದೇ ಸಂದರ್ಭದಲ್ಲಿ ಯಥಾರ್ಥವಾದ ಸರಿಯಾದ ನಿರ್ಣಯ ತಗೊಳ್ಳೋದಕ್ಕೆ ನಮಗೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಈಗ ಒಮ್ಮೆ ನಿರ್ಣಯ ತಗೊಂಡ ಮೇಲೆ ನಾಳೆ ಏನಾದರೂ ವ್ಯತ್ಯಾಸ ಉಂಟಾಯಿತು ಅಂದರೆ ಜನ ಏನು ಮಾಡ್ತಾರೆ, ಈಗ ನೀವೆಲ್ಲ ನಿರ್ಣಯ ತಗೊಂಡಿದ್ದು ಈಗ ನೀವೇ ಎದುರಿಸಿ ಅಂತ ಹೇಳ್ತಾರೆ. ಸೊ ನಮಗೀಗ ಎದುರಿಸುವಂಥ ಶಕ್ತಿಯೂ ಕೂಡ ಸಿಗುತ್ತೆ, ಎಲ್ಲವನ್ನು ಎದುರಿಸುವಂಥ ಶಕ್ತಿ ಬರುತ್ತೆ. ಈಗ ಎಲ್ಲದಕ್ಕಿಂತ ಕಷ್ಟಕರವಾಗಿರೋದು ಎದುರಿಸೋದು ಅಂದ್ರೆ ಮೃತ್ಯು ಅಂತ ಹೇಳ್ತೀವಿ. ಈಗ ಈ ಚಿತ್ರದಲ್ಲಿ ಏನ್ ತೋರಿಸ್ತಾ ಇದ್ದಾರೆ, ಒಂದು ಹೆಣ ತಗೊಂಡು ಹೋಗ್ತಾ ಇದ್ದಾರೆ, ಆತ್ಮ ಜ್ಯೋತಿ ಉರಿತಾ ಇದೆ ಅಂತ ಹೇಳಿ. ಈಗ ನಮಗೆ ಯಾವಾಗ ಸ್ಮೃತಿ ಇದೆ, ನಾನು ಆತ್ಮ ಅನಾದಿ ಅವಿನಾಶಿ, ನನಗೆಂದೂ ಸಾವಿಲ್ಲ, ನಾನು ನಿರಂತರವಾಗಿ ಅಜರ ಅಮರನಾಗಿದ್ದೀನಿ ಅನ್ನುವ ಈ ಸ್ಮೃತಿ, ಈ ವಿಶ್ವಾಸ, ಈ ನಂಬಿಕೆ ನಮ್ಮನ್ನ ಎಲ್ಲಾ ಪ್ರಕಾರದ ಭಯದಿಂದ ದೂರ ಮಾಡುತ್ತೆ. ಸೊ ನಮಗೆ ಎಲ್ಲವನ್ನು ಎದುರಿಸುವಂತ ಶಕ್ತಿಯನ್ನ ಪ್ರದಾನ ಮಾಡುತ್ತೆ. ಯಾಕಂದ್ರೆ ಮೃತ್ಯುವಿಗಿಂತ ದೊಡ್ಡದು ಇನ್ಯಾವುದಿಲ್ಲ ಎದುರಿಸ್ಬೇಕಾಗಿರೋದು, ಅದನ್ನೇ ಎದುರಿಸುವಂತ ತಾಕತ್ ನಮ್ಮ ಹತ್ರ ಇದೆ ಅಂದ್ರೆ ಬಾಕಿ ಎಲ್ಲ ಸನ್ನಿವೇಶಗಳನ್ನ ನಾವು ಸಹಜವಾಗಿಯೇ ಎದುರಿಸ್ಬೋದು, ಯಾಕಂದ್ರೆ ನಮಗೆ ಪಕ್ಕಾ ಸ್ಮೃತಿ ಇದೆ. ಹಾಗೇನೆ ಹೇಗೊಂದು ಚಿಕ್ಕ ಮಗು ಇರುತ್ತೆ, ತಾಯಿ ಹತ್ರ ಇರಬೇಕಾದ್ರೆ ಆವಾಗ ಅದಕ್ಕೇನು ಭಯ ಇಲ್ಲ, ತಾಯಿಯಿಂದ ಒಂದು ಸ್ವಲ್ಪ ದೂರ ಇದೆ ಅಂದಾಗ್ಲೂ ಕೂಡ ಅದಕ್ಕೆ ಭಯ ಆಗ್ತಾ ಇರುತ್ತೆ. ಯಾರು ಮುಟ್ಟಿದ್ರು ಸಾಕು ಅದು ಅಳೋದಕ್ಕೆ ಶುರು ಮಾಡುತ್ತೆ, ಯಾಕಂದ್ರೆ ಅದಕ್ಕೊಂಥರ ಭಯ, ಯಾರು ಏನ್ ಮಾಡ್ಬಿಡ್ತಾರೋ ಅಂತ. ಅದೇ ತಾಯಿಯ ಮಡಿಲಲ್ಲಿ ಇರಬೇಕಾದ್ರೆ ಅದಕ್ಕೆ ಬಹಳ ಅಪಾರ ವಿಶ್ವಾಸ, ಎದುರುಗಡೆ ಹುಲಿ ಬಂದರೂ ಕೂಡ ಮಗುವಿಗೊಂಚೂರು ಭಯ ಆಗಲ್ಲ. ತಾಯಿಗೆ ಭಯ ಆಗ್ಬೋದೇನೋ, ಆದ್ರೆ ಮಗುವಿಗಂತೂ ಬಿಲ್ಕುಲ್ ಭಯ ಆಗೋದಿಲ್ಲ, ಯಾಕಂದ್ರೆ ಮಗುವಿಗೆ ಅಷ್ಟು ವಿಶ್ವಾಸ, ತಾಯಿ ನನ್ನನ್ನ ಎಂಥದೇ ಸಂದರ್ಭದಲ್ಲಿಯೂ ರಕ್ಷಿಸ್ತಾರೆ ಅಂತ ಹೇಳಿ. ಸೊ ಹಾಗಾಗಿ ನಾವು ಆತ್ಮಗಳು ಕೂಡ ಪರಮಾತ್ಮನ ಜೊತೆಯಲ್ಲಿದ್ದೀವಿ ಅಥವಾ ಅವನ ಛತ್ರ ಛಾಯೆಯಲ್ಲಿದ್ದೀವಿ ಅಂತ ಈ ಸ್ಮೃತಿ ನಮ್ಮಲ್ಲಿ ಜಾಗೃತವಾಗಿದ್ದಾಗ ನಮಿಗೂ ಜೀವನದ ಎಂಥದೇ ಪರಿಸ್ಥಿತಿ ಬರಲಿ ಅದನ್ನೆಲ್ಲವನ್ನು ಎದುರಿಸುವಂತಹ ತಾಕತ್ ನಮಗೆ ಈ ರಾಜಯೋಗದ ಮೂಲಕ ಸಿಗುತ್ತೆ. ಹಾಗೆ ಇನ್ನೊಂದು ಶಕ್ತಿ ಸಹಯೋಗದ ಶಕ್ತಿ. ಈಗ ನಾವು ಎದುರಿಸ್ಬೇಕು, ಹೌದು, ಏನನ್ನ ಎದುರಿಸ್ಬೇಕು, ಪರಿಸ್ಥಿತಿಯನ್ನ ಎದುರಿಸ್ಬೇಕು, ಸನ್ನಿವೇಶಗಳನ್ನ ಎದುರಿಸ್ಬೇಕೇ ವಿನಃ ಜನರನ್ನ ಎದುರಿಸಕ್ ಹೋಗ್ಬಾರ್ದು, ಅವರನ್ನ ಎದುರು ಹಾಕೊಳ್ಳೋದಕ್ಕೆ ಹೋಗ್ಬಾರ್ದು. ಎಲ್ಲರ ಜೊತೆ ಸ್ನೇಹ ಪ್ರೀತಿ ವಿನಯ ವಿಶ್ವಾಸದ ಜೊತೆ ನಾವು ಮಾತಾಡಬೇಕು, ವ್ಯವಹರಿಸ್ಬೇಕು. ಈಗ ಚಿತ್ರದಲ್ಲಿ ಏನ್ ತೋರಿಸಿದ್ದಾರೆ, ಎಲ್ಲರೂ ತಮ್ಮ ಕಿರುಬೆರಳಿನ ಸಹಾಯದಿಂದ ಗೋವರ್ಧನ ಪರ್ವತವನ್ನ ಎತ್ತಿದ್ರು ಅಂತ ಹೇಳಿ. ಈಗ ನೀವು ಯೋಚನೆ ಮಾಡಿ, ಇದು ನಿಜವಾಗಿಯೂ ಸಾಧ್ಯ ಇದೆಯಾ? ಯಾರಾದ್ರೂ ಹೀಗೆ ಎಲ್ಲ ಬೆರಳು ಬಿಡಿ ಎಲ್ಲ ಕೈ ಇಟ್ಕೊಂಡು ಮೇಲೆತ್ತಕ್ಕೆ ಟ್ರೈ ಮಾಡಿದ್ರು ಕೂಡ ಒಂದು ಪರ್ವತ ಎತ್ತೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಹಾಗಂತ ಚಿತ್ರ ತಪ್ಪು ಅಂತ ಅರ್ಥ ಅಲ್ಲ, ಅದನ್ನ ಸಾಂಕೇತಿಕವಾಗಿ ತೋರಿಸಲಾಗಿದೆ. ಅಂದ್ರೆ ಬೆಟ್ಟದಂತ ದೊಡ್ಡ ಕಾರ್ಯವನ್ನೇ ಮಾಡ್ಬೇಕಂತಿದ್ರು ಕೂಡ ಎಲ್ಲರೂ ಕೂಡ ತಮ್ಮ ಕಿರುಬೆರಳಷ್ಟಾದ್ರೂ ಸಹಯೋಗ ಕೊಟ್ರೆ ಬೆಟ್ಟದಂತಹ ಕಾರ್ಯವನ್ನು ಕೂಡ ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾವು ಅದರ ಮೇಲೂ ಜಯ ಗಳಿಸ್ಬೋದು ಅಥವಾ ಅದನ್ನು ಅಚೀವ್ ಮಾಡುವುದಕ್ಕೆ ಸಾಧ್ಯ ಇದೆ. ಅಸಾಧ್ಯ ಅನ್ನೋದು ಈ ಜಗತ್ನಲ್ಲಿ ಏನೂ ಇಲ್ಲ ಅಂತ ನಮಗೆ ಅರಿವಾಗುತ್ತೆ. ಆದ್ರೆ ಎಲ್ಲರೂ ಸಹಯೋಗ ಕೊಟ್ಟಾಗ, ಎಲ್ಲರೂ ಸಹಯೋಗ ನೀಡಿದಾಗ. ಸೊ ಹಾಗಾಗಿ ಈಗ ನಮಗೆ ನಾವು ಎಲ್ಲರ ಜೊತೆ ಸಹಕರಿಸ್ಬೇಕು, ಆಗ ನಮ್ಮೊಂದಿಗೂ ಎಲ್ಲರೂ ಸಹಕರಿಸ್ತಾರೆ.
ಸೊ ಈಗ ನಾವು ಬ್ರಹ್ಮ ಕುಮಾರಿ ಸಂಸ್ಥೆಯವರು ಒಂದು ದೊಡ್ಡ ಪ್ರಾಜೆಕ್ಟ್ ಹಾಕ್ಕೊಂಡಿದ್ದೀವಿ, ಒಂದು ಬಹಳ ದೊಡ್ಡ ವಿಷನ್ ಇದೆ ನಮ್ಮ ಮುಂದೆ. ಇಡೀ ವಿಶ್ವವನ್ನೇ ಮೌಲ್ಯಾಧಾರಿತ ಸಮಾಜವಾಗಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ. ಈಗ ನೀವು ಯೋಚನೆ ಮಾಡಿ, ನೀವು ಯಾವ ರೀತಿ ಸಹಯೋಗ ಈ ಒಂದು ವಿಶಾಲವಾದ ಕಾರ್ಯದಲ್ಲಿ ಕೊಡೋದಕ್ಕೆ ಸಾಧ್ಯ? ಹೇಗೆ ಕೊಡ್ತೀರಾ? ಒಂದು ಕ್ಷಣ ಆಲೋಚನೆ ಮಾಡಿ. ಸೊ ಒಂದು ಸಣ್ಣ ಕತೆ ಹೇಳ್ತೀನಿ. ಸೊ ಹೇಗೆ ಒಬ್ಬ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿ ತನ್ನ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವನ ಮಗ ತುಂಬ ಗಂಟೆ ಮಾಡ್ತಿರ್ತಾನೆ. ಅದಕ್ಕೆ ತಂದೆ ಏನು ಮಾಡ್ತಾನೆ, ಎದುರುಗಡೆ ಒಂದು ದೊಡ್ಡ ವರ್ಲ್ಡ್ ಮ್ಯಾಪ್ ಇರುತ್ತೆ, ಅದನ್ನು ಸಣ್ಣ ಪೀಸ್ ಪೀಸ್ ಮಾಡಿ ಮಗುವಿಗೆ ಕೊಡ್ತಾನೆ. ಇದು ಮೊದಲು ಹೇಗಿತ್ತು ಹಾಗೆ ಜೋಡಿಸ್ಕೊಂಬ ಅಂತ ಹೇಳಿ. ತಂದೆ ಅಂದ್ಕೊಳ್ತಾನೆ, ಈಗ ಸದ್ಯದಲ್ಲಿ ಮಗು ಬರೋದಿಲ್ಲ, ನಾನು ಆರಾಮಾಗಿ ನನ್ನ ಕೆಲಸಗಳನ್ನು ಮಾಡಬಹುದು ಅಂತ. ಅಂದರೆ ಮಗು ಒಂದು 5-10 ನಿಮಿಷದಲ್ಲೇ ವಾಪಸ್ ಬಂದ್ಬಿಡುತ್ತೆ. ಸೊ ಆಗ ನೋಡಿದರೆ ವರ್ಲ್ಡ್ ಮ್ಯಾಪ್ ಕರೆಕ್ಟ್ ಆಗಿರುತ್ತೆ. ತಂದೆಗೆ ಆಶ್ಚರ್ಯ ಆಗುತ್ತೆ, ಹೇಗೆ ಮಾಡಿದೆ ಇದು, ನನಗೂ ಕೂಡ ಮಾಡಕ್ಕೆ ಬರಲ್ಲ. ಒಂದು ವೇಳೆ ಭಾರತದ ಮ್ಯಾಪ್ ಕೊಟ್ಟಿದ್ರೂ ಕೂಡ ಹೇಗಾದರೂ ಜೋಡಿಸ್ಬೋದಾಗಿತ್ತು, ಆದರೆ ಇದು ವರ್ಲ್ಡ್ ಮ್ಯಾಪ್, ಯಾವ್ಯಾವ ದೇಶ ಯಾವ್ಯಾವ ಮೂಲೆಯಲ್ಲಿದೆ ಅಂತ ನನಗೆ ಗೊತ್ತಿಲ್ಲ, ನೀನು ಹೇಗೆ ಇದನ್ನೆಲ್ಲ ಕರೆಕ್ಟಾಗಿ ಜೋಡಿಸ್ದೆ ಅಂತ ಕೇಳಿದಾಗ ಮಗು ಬಹಳ ಬಹಳ ಚೆನ್ನಾಗಿ ಉತ್ತರ ಕೊಡುತ್ತೆ. ಏನಂತಂದರೆ ಮಗು ಹೇಳುತ್ತೆ, ಅಪ್ಪ ಇದ್ರ ಹಿಂದೆ ಒಬ್ಬ ಮನುಷ್ಯನ ಚಿತ್ರ ಇತ್ತು, ನಾನು ಆ ಮನುಷ್ಯನೆಲ್ಲ ಸರಿ ಮಾಡಿದೆ, ಪ್ರಪಂಚ ಎಲ್ಲ ಸರಿ ಹೋಯಿತು ಅಂತ ಹೇಳ್ತಾನೆ. ಎಷ್ಟು ಅರ್ಥಗರ್ಭಿತವಾಗಿದೆ ಅಂದರೆ, ನಾವು ಸರಿಯಾದರೆ ಇಡೀ ಜಗತ್ತೇ ಸರಿಯಾಗ್ಬೋದು. ಸೊ ನಾವು ಇಂಥ ವಿಶಾಲವಾದ ಕಾರ್ಯದಲ್ಲಿ ಯಾವ ರೀತಿಯ ಸಹಯೋಗ ನೀಡ್ಬೋದು, ಸ್ವಪರಿವರ್ತನೆಯ ಮೂಲಕ ನಾವು ಸಹಯೋಗ ನೀಡ್ಬೋದು. ಸ್ವಪರಿವರ್ತನೆ ಅಂದರೆ ನಾಳೆಯಿಂದಲೇ ನೀವೆಲ್ಲ ವೈಟ್ ಡ್ರೆಸ್ ಹಾಕ್ಕೊಳ್ಳಿ ಅಂತ ಅರ್ಥ ಅಲ್ಲ, ನೀವೆಲ್ಲ ಆಶ್ರಮಕ್ಕೆ ಬಂದು ಸರೆಂಡರ್ ಆಗಿಬಿಡಿ ಅಂತಲೂ ಅರ್ಥ ಅಲ್ಲ. ಆದರೆ ನಮ್ಮ ವಿಚಾರಧಾರೆಗಳನ್ನು ಅಥವಾ ನಮ್ಮ ಚಿಂತನಾ ಶೈಲಿಯನ್ನು, ನಮ್ಮ ನಂಬಿಕೆಗಳನ್ನು, ಸಿದ್ಧಾಂತಗಳನ್ನು ಅಥವಾ ನಮ್ಮ ಆ್ಯಟಿಟ್ಯೂಡ್ಸನ್ನು, ನಮ್ಮ ನಡೆ ನುಡಿಗಳನ್ನು, ಕರ್ಮಗಳನ್ನು, ಸಂಬಂಧಗಳನ್ನು ಈ ರೀತಿ ನಾವು ಪರಿವರ್ತನೆ ಮಾಡಿಕೊಂಡಾಗ ಆಗ ನಿಜವಾಗಿಯೂ ಇಂಥ ವಿಶಾಲವಾದ ಕಾರ್ಯಕ್ಕೆ ನಾವು ಕೂಡ ಸಹಯೋಗ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಈ ರಾಜಯೋಗದ ಮೂಲಕ ನಮಗೆ ಈ ರೀತಿಯ ಸಹಯೋಗ ತಗೊಳ್ಳುವ ಕೊಡುವಂಥ ಶಕ್ತಿಯು ಕೂಡ ಪ್ರಾಪ್ತಿಯಾಗುತ್ತೆ. ಹಾಗೆ ಇನ್ನೊಂದು ಶಕ್ತಿ ಏನಂದರೆ ಸಂಕುಚಿತ ಮತ್ತು ವಿಸ್ತರಿಸುವ ಶಕ್ತಿ ಅಂತ ಹೇಳ್ತೀನಿ. ಅಂದರೆ ಈಗ ಚಿತ್ರದಲ್ಲಿ ತೋರಿಸಿರೋ ಹಾಗೆ ಆಮೆ ಏನಿದೆ, ಆಮೆಗೆ ತುಂಬ ಶಕ್ತಿ ಇರುತ್ತೆ. ಈಗ ಆಮೆ ತನ್ನ ಕೆಲಸ ಏನೇ ಮಾಡಬೇಕಾದ್ರೆ ತನ್ನ ಕೈ ಕಾಲು, ತನ್ನ ಮುಖ ಎಲ್ಲ ಚಿಪ್ಪಿನಿಂದ ಹೊರಗಡೆ ಇರುತ್ತೆ. ಸೊ ಯಾವಾಗ ಆಮೆಯ ಕೈ ಕಾಲು ಮುಖ ಎಲ್ಲ ಚಿಪ್ಪಿನಿಂದ ಹೊರಗಡೆ ಇರುತ್ತೆ, ಆಗ ಅದರ ಮೇಲೆ ಯಾರಾದರೂ ಆನೆ ಏನಾದರೂ ಕಾಲಿಟ್ಟರೆ ಅದು ಸತ್ತೇ ಹೋಗುತ್ತೆ. ಆದರೆ ಅದು ಯಾವಾಗ ಚಿಪ್ಪೊಳಗಡೆ ಸೆಳ್ಕೊಂಬಿಡುತ್ತೆ ತನ್ನಂತಾನು, ಆಗ ಆನೆ ಅದ್ರ ಮೇಲೆ ಕಾಲಿಟ್ಟರೂ ಕೂಡ ಅಥವಾ ಕೆಳಗೆ ಬಿದ್ದರೂ ಕೂಡ ಅದಕ್ಕೇನು ಪೆಟ್ಟಾಗುವುದೇ ಇಲ್ಲ, ಯಾಕಂದರೆ ಚಿಪ್ಪಿನ ಒಳಗಡೆ ಅದು ಅತ್ಯಂತ ಸುರಕ್ಷಿತವಾಗಿರುತ್ತೆ. ಹಾಗೆಯೇ ನಾನು ಆತ್ಮನೂ ಕೂಡ ಕೆಲಸ ಕಾರ್ಯ ಇದ್ದಾಗ ಈ ದೇಹವನ್ನು, ಈ ಕರ್ಮೇಂದ್ರಿಯಗಳನ್ನು ಉಪಯೋಗಿಸಿ ನಾನು ಕರ್ಮ ಮಾಡಿದೆ, ಕೆಲಸ ಎಲ್ಲ ಮುಗಿಸ್ದೆ, ಅದಾಗ್ತಾ ಇದ್ದ ಹಾಗೆ ನಾನು ನನ್ನ ಮನಸ್ಸನ್ನು ಈ ಕರ್ಮೇಂದ್ರಿಯಗಳಿಂದ ಹಿಂದೆ ತಗೊಳ್ತಾ ನಾನು ಭ್ರುಕುಟಿ ಮಧ್ಯದಲ್ಲಿ ಸ್ಥಿತನಾಗಿರುವ ಆತ್ಮದ ಕಡೆಗೆ ಕೇಂದ್ರೀಕೃತ ಮಾಡ್ತಾ ಅಲ್ಲೇ ನಾನು ಮಗ್ನನಾಗಬೇಕು ಅಥವಾ ಆತ್ಮ ಸ್ಮೃತಿಯಲ್ಲಿ ನಾನು ಸ್ಥಿತನಾಗಬೇಕು. ಸೊ ಈ ರೀತಿಯ ಶಕ್ತಿ ನಮ್ಮ ಸುತ್ತಮುತ್ತಲಿನ ವಾತಾವರಣದಿಂದ ಮನಸ್ಸನ್ನು ಹಿಂತೆಗೆದುಕೊಳ್ಳುವಂತಹ ಶಕ್ತಿ, ಸಂಕುಚಿತ ಮಾಡಿಕೊಳ್ಳುವಂಥದ್ದು ಬೇಕಂದಾಗ, ವಿಸ್ತಾರ ಮಾಡುವಂಥದ್ದು ಬೇಕಂದಾಗ, ಕರ್ಮೇಂದ್ರಿಯಗಳನ್ನು ಉಪಯೋಗಿಸಿ ಕೆಲಸ ಮಾಡೋದು ಬೇಡ ಅಂದಾಗ ಮನಸ್ಸನ್ನು ಹಿಂತೆಗೆದುಕೊಳ್ಳುವಂತಹ ಈ ವಿಶೇಷ ಶಕ್ತಿಯು ಕೂಡ ನಮಗೆ ರಾಜಯೋಗದ ಮೂಲಕ ಸಿಗುತ್ತೆ. ಹಾಗೆ ಇನ್ನೊಂದು ಶಕ್ತಿ ಸಂಕ್ಷಿಪ್ತಗೊಳಿಸುವಂತಹ ಶಕ್ತಿ. ಅಂದರೆ ಚಿತ್ರದಲ್ಲಿ ತೋರಿಸಿರುವಂಥದ್ದು ಅವರ ಸೂಟ್ ಕೇಸ್, ಬ್ಯಾಗ್, ಬ್ಯಾಗೇಜ್ ಎಲ್ಲ ಪ್ಯಾಕಪ್ ಆಗಿ ರೆಡಿ ಆಗಿದೆ. ಅಂದರೆ ಅರ್ಥ ಆ ವ್ಯಕ್ತಿ ಹೋಗೋದಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ. ಹಾಗೆ ನಾವು ಅಷ್ಟೇ, ಜೀವನದಲ್ಲಿ ಎಲ್ಲವನ್ನು ಅನಾವಶ್ಯಕವಾಗಿರುವಂಥದ್ದು ಯಾವುದೇ ಇದೆ ಅದನ್ನೆಲ್ಲ ಪ್ಯಾಕಪ್ ಮಾಡಿಬಿಡ್ಬೇಕು. ಯಾವುದನ್ನು ವಿಸ್ತಾರ ಮಾಡಿ ಎಲ್ಲ ಹರಡ್ಕೊಂಡಿರೋದಲ್ಲ, ಯಾವುದನ್ನು ಎಲ್ಲೆಲ್ಲಿ ಅವಾಗವಾಗಲೇ ಮುಗಿಸಿ ಬಿಡಬೇಕು ವಿಷಯಗಳನ್ನು ಅಥವಾ ಕೆಲಸಗಳನ್ನು. ಈಗ ಉದಾಹರಣೆಗೆ ಕಳೆದು ಹೋದ ಮಾತುಗಳನ್ನು ಈಗಲೂ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ರೆ
ಏನ್ ಪ್ರಯೋಜನ ಇಲ್ಲ, ಅದಕ್ಕಲ್ಲೇ ಫುಲ್ ಸ್ಟಾಪ್ ಹಾಕ್ಬಿಡ್ಬೇಕು. ಅಲ್ಲೇ ಫುಲ್ ಸ್ಟಾಪ್ ಹಾಕ್ಬಿಟ್ರೇನೆ ನಾನು ಮುಂದಿನ ವಿಷಯಗಳ ಕಡೆ ಗಮನ ಹರಿಸೋದಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗೆ ನಾನು ಎಲ್ಲವನ್ನು ಅಲ್ಲಲ್ಲೇ ಪ್ಯಾಕಪ್ ಮಾಡ್ಬೇಕು. ಈಗ ಆಫೀಸಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು, ಅಲ್ಲಿನ ವಿಚಾರ ಎಲ್ಲ ಮನೆಗೆ ತಗೊಂಬಂದ್ವಿ, ಪುನಃ ಮನೆಯಲ್ಲೆಲ್ಲ ಗಲಾಟೆ ಮಾಡಿದ್ವಿ, ಪುನಃ ಮನೆಯಲ್ಲೇ ಗಲಾಟೆ ಆಯ್ತಲ್ಲ, ಅಲ್ಲಿಯ ಬೇಸರದ ವಿಷಯಗಳನ್ನೆಲ್ಲ ತಗೊಂಡು ಪುನಃ ಆಫೀಸಿಗೆ ಹೋದ್ವಿ, ಪುನಃ ಅಲ್ಲಿ ಡಿಸ್ಟರ್ಬ್ ಆಯಿತು, ಪುನಃ ಅಲ್ಲೂ ಬೇಜಾರಾಯ್ತು. ಸೊ ಹೀಗೆ ಇಡೀ ದಿನ ಬೇಸರ, ದುಃಖ, ಬೇಜಾರು ಇದನ್ನೆಲ್ಲ ಹೊತ್ಕೊಂಡು ತಿರುಗ್ತಾ ಇರೋದಲ್ಲ, ಅದನ್ನು ಪ್ಯಾಕಪ್ ಮಾಡಿಬಿಡ್ಬೇಕು, ಅದಕ್ಕೆ ಅಲ್ಲಲ್ಲೇ ಬಿಂದು ಹಾಕ್ಬಿಡ್ಬೇಕು, ಅದನ್ನು ಉದ್ದ ಎಳ್ಕೊಂಡು ಹೋಗೋದಲ್ಲ. ಸೊ ಈ ರೀತಿಯ ಒಂದು ಶಕ್ತಿಯು ಕೂಡ ನಮಗೆ ರಾಜಯೋಗದ ಮೂಲಕ ಸಿಗುತ್ತೆ. ಸೊ ಹೀಗೆ ನಮಗೆ ರಾಜಯೋಗದ ಮೂಲಕ ಅಪಾರವಾದ ಪ್ರಾಪ್ತಿಯಾಗುತ್ತೆ. ಸೊ ಹೀಗೆ ನಮಗೆ ರಾಜಯೋಗ ನಿರಂತರವಾಗಿ ರೆಗ್ಯುಲರ್ ಬೇಸಿಸಲ್ಲಿ ನಾವು ಮಾಡ್ತಾ ಹೋದಷ್ಟು ನಮಗೆ ದಿನೇ ದಿನೇ ಒಳ್ಳೊಳ್ಳೆ ಅನುಭವಗಳು ಆಗ್ತಾ ಹೋಗುತ್ತೆ. ಆಗ ನಮ್ಮ ಜೀವನ ಬಹಳ ಸುಂದರವಾಗಿರೋದ್ರಲ್ಲಿ ಏನೇನು ಸಂಶಯ ಇಲ್ವೇ ಇಲ್ಲ. ಸೊ ಆದ ಕಾರಣ ತಾವೆಲ್ಲ ಇದನ್ನೆಲ್ಲ ಕೇಳ್ತಾ, ಇಷ್ಟು ದಿನದಿಂದ ತಾವೆಲ್ಲ ಕೇಳ್ತಾ ಇದ್ರಿ. ಸೊ ಇದನ್ನು ಕೇಳಿ ಮತ್ತು ಮುಂದಕ್ಕೂ ಕೂಡ ತಮಗೆ ಇನ್ನೂ ಮುಂದಕ್ಕೆ ತಿಳ್ಕೊಳ್ಬೇಕು, ಫಾಲೋ ಮಾಡಬೇಕು ಅಂತ ಆಸಕ್ತಿ ಇದ್ರೆ ತಾವು ಯಾವ್ಯಾವ ಊರಲ್ಲಿದ್ದೀರೋ ಅಲ್ಲಿಯ ಸ್ಥಳೀಯ ಸೇವಾ ಕೇಂದ್ರಗಳನ್ನು ತಾವು ಸಂಪರ್ಕಿಸ್ಬೋದು. ಅಲ್ಲಿಂದ ತಮಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿಸ್ಕೊಡ್ತಾರೆ. ಹೇಗೆ ಪರಮಾತ್ಮ ಇಷ್ಟೆಲ್ಲ ವಿಷಯಗಳನ್ನು ಹೇಗೆ ತಿಳಿಸಿದ್ರು, ಅಥವಾ ಅವನ ಮಧುರ ಮಹಾವಾಕ್ಯಗಳು ಯಾವ ರೀತಿ ಇರುತ್ತೆ, ಅದನ್ನು ಯಾವ ರೀತಿ ಕೇಳಬೇಕು, ಅದರಿಂದ ನಮ್ಮ ಜೀವನವನ್ನು ಹೇಗೆ ಉದ್ಧಾರ ಮಾಡಿಕೊಳ್ಬೇಕು, ಸೊ ಇತ್ಯಾದಿಗಳನ್ನು ತಾವು ಮುಂದಿನ ಸೆಷನ್ಸ್ನಲ್ಲೂ ಕೂಡ ಅಥವಾ ತಮ್ಮ ಸ್ಥಳೀಯ ಸೇವಾ ಕೇಂದ್ರಗಳ ಮೂಲಕವೂ ಕೂಡ ತಿಳ್ಕೊಳ್ಬೋದು. ಸೊ ಹೀಗೆ ಈ 7 ದಿನದ ಕೋರ್ಸ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಓಂ ಶಾಂತಿ. ಈಗ ನಾವು ಸ್ವಲ್ಪ ಹೊತ್ತು